ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆ್ಯಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬೇಡ ಅದಕ್ಕಿಂತ ಮುಂಚೆ ಈ ಸಿಕ್ಕ ಸೂಚನೆ ತಮಗೋಸ್ಕರ ಆರಾಧ್ಯ ಆಸ್ಟ್ರೋ ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದು ಆಗಿರುತ್ತದೆ ಅದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನಿರುವುದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ರೈಟ್ ಸೊ ನಾವು ವಿಶೇಷವಾಗಿ ಅಕ್ಟೋಬರ್ ಹತ್ತು ಹದಿನೈದನೇ ತಾರೀಕಿನವರೆಗೆ ಏನೆಲ್ಲ ಘಟನೆ ಘಟಿಸ್ಬೋದು ನಮ್ಮೆಲ್ಲ ಲಗ್ನದವರು ಕೂಡ ಅದರ ಬಗ್ಗೆ ಮಾತಾಡಿದ್ದೆ ಸೊ ಅದನ್ನು ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಸ್ವಲ್ಪ ಕೇಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವ ರೀತಿಯಾದಂತಹ ರಿಸಲ್ಟ್ ಇರ್ಬೋದು ಅವರಿಗೆ ರೈಟ್ ಯಾವ ರೀತಿ ರಿಸಲ್ಟ್ ಇರ್ಬೋದು ಯಾವ ರೀತಿ ಅವ್ರು ಮುಂದುವರಿತಾರೆ ಅದು ಓಕೆ ವೃಷಭ ಲಗ್ನದವರಿಗೆ ಆಲ್ರೆಡಿ ಹೇಳಿದೆ ನಾನು ವೃಷಭ ಲಗ್ನದವರಿಗೆ ಎಲ್ಲೊಂದು ಕಡೆ ಮನೆ ಮನೆ ವಿಚಾರದಲ್ಲೇ ವೃಷಭ ಲಗ್ನದವ್ರಿಗಿರುವಂಥ ದೊಡ್ಡ ಸಮಸ್ಯೆ ಅಂದರೆ ಕಾರ್ಯಕ್ಷೇತ್ರ ಓಕೆ ಕೆಲಸ ಅಲ್ವಾ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಯಕ್ಷೇತ್ರದಲ್ಲಿ ಅವರಿಗೆ ಹಿನ್ನಡೆ ಉಂಟಾಗುವಂಥದ್ದು ತೊಂದರೆ ಆಗುವಂಥದ್ದು ಅಥವಾ ಬೇರೆ ಕೆಲಸಕ್ಕೆ ಪ್ರಯತ್ನ ಮಾಡುವಂಥದ್ದು ಬೇರೆ ಕೆಲಸದಲ್ಲಿ ಕೂಡ ಹೋಗುವಂಥದ್ದು ಸೊ ಇದೆಲ್ಲ ಒಂದು ಪರ್ಟಿಕ್ಯುಲರ್ ಆದ ರಿಸಲ್ಟ್ ಅವ್ರಿಗೆ ಬರುವ ಅಕ್ಟೋಬರ್ ಹದಿನೈ ಹದಿನೈದನೇ ಇರುತ್ತೆ ಆನಂತರ ಎಲ್ಲ ಕ್ಲಿಯರ್ ಆಗುತ್ತೆ ಪರವಾಗಿಲ್ಲ ಈಗ ಹೊಸ ಕೆಲಸ ಯಾರಿಗೆಲ್ಲ ಬೇಕು ಹೊಸ ಕೆಲಸ ಮಾಡಬೇಕು ಕೆಲಸ ಚೇಂಜ್ ಮಾಡಬೇಕು ಒಂದು ಕಡೆಯಿಂದ ಮತ್ತೊಂದು ಕಡೆಗೂ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಆಗಬೇಕು ಅವರೆಲ್ಲ ಅಂತೂ ಮಾಡ್ಬೋದು ಬಟ್ ಅವ್ರಿಗೆ ರಿಸಲ್ಟ್ ಪಕ್ಕದಲ್ಲಿ ಇರ್ತದೆ ಒಂದು ಸ್ವಲ್ಪ ಸಮಯ ಕಾಯಬೇಕಾಗುತ್ತೆ ಅಲ್ಲಿವರೆಗೆ ಪರವಾಗಿಲ್ಲ ಆ ನಂತರದ ದಿನಗಳು ಆಶಾದಾಯಕ ತುಂಬ ಚೆನ್ನಾಗಿದೆ ಅಂತೂ ಆಗಿ ಆಗುತ್ತೆ ಓಕೆ ಆನಂತರ ಈ ಒಂದು ಋಷಭಗ್ನದವ್ರಿಗೆ ಈ ಭೂಮಿ ವಿಚಾರ ಮನೆ ವಿಚಾರ ಅಂತ ತೆಗೆದುಕೊಂಡಾಗ ಇಲ್ಲೊಂದು ಕಡೆ ಭೂಮಿ ವಿಚಾರ ಮನೆ ವಿಚಾರ ಮೋಸ ಆಗುವಂಥದ್ದು ಭೂಮಿ ಹುಡುಕುವಂಥದ್ದು ಮನೆ ಹುಡುಕುವಂಥದ್ದು ತೊಂದರೆ ಆಗುವಂಥದ್ದು ಅಲ್ಲ ಇದ್ದ ಮನೆಯಲ್ಲಿ ತೊಂದರೆ ಇದೆಲ್ಲ ಇರ್ತದೆ ಸ್ವಲ್ಪ ಅದಕ್ಕೋಸ್ಕರ ನೀವೇನಾದರೂ ಹೊಸ ಮನೆ ಮಾಡ್ತೀರಾ ಹೊಸ ಮನೆಗೆ ಟ್ರಾನ್ಸ್ಫರ್ ಆಗ್ತೀರಾ ಅಥವಾ ಅಂದರೆ ಅಲ್ಲಿ ನೀವು ಒಂದು ಮನೆ ಬಿಟ್ಟು ಬೇರೆ ಮನೆಗೆ ಹೋಗ್ತೀರಾ ಅಥವಾ ನೀವು ಜಾಗ ಖರೀದಿ ಮಾಡ್ತೀರಾ ದಯವಿಟ್ಟು ಪೇಪರ್ ವರ್ಕನ್ನು ಸರಿಯಾದ ರೀತಿಯಲ್ಲಿ ನೋಡಲಿಕ್ಕೆ ಪ್ರಯತ್ನ ಮಾಡಿ ಯಾವ ರೀತಿ ಪೇಪರ್ ವರ್ಕ್ ಇರುತ್ತೆ ಪೇಪರ್ ವರ್ಕ್ ಸರಿಯಿದೆಯಾ ಇಲ್ವಾ ಮೋಸ ಆಗುತ್ತಾ ಸೊ ಅಲ್ಲಿ ಮೋಸ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿ ಇರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ ಅದೇ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಇರಿಟೇಷನ್ ಜಾಸ್ತಿ ವೈವಾಹಿಕ ಜೀವನ ತುಂಬ ಸುಲಭವಾಗಿ ನಡೆಯೋದಿಲ್ಲ ಯಾಕಂದರೆ ನಿಮ್ಮ ಪಾರ್ಟ್ನರ್ಗೆ ಆರೋಗ್ಯದ ಸಮಸ್ಯೆ ಬರ್ಬೋದು ಅಥವಾ ಅವರಿಗೆ ಯಾವುದಾದ್ರೂ ಬೇರೆ ಸಮಸ್ಯೆಗಳು ಹೆಲ್ ವಿಶೇಷವಾಗಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅಲ್ವಾ ನಿಮ್ಮ ಪಾರ್ಟ್ನರ್ ಯಾರೇ ಇದ್ರು ಕೂಡ ಋಷಭಲಗ್ನದವ್ರಿಗೆ ಅವರಿಗೆ ಹೆಲ್ತ್ ರಿಲೇಟೆಡ್ ಆರೋಗ್ಯ ಆರೋಗ್ಯದ ವಿಚಾರದಲ್ಲಿ ಕೆಲವೊಂದು ತೊಂದರೆಗಳು ಕಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತದೆ ಅದರ ಬಗ್ಗೆ ತುಂಬ ಗಮನ ಕೊಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಅಂತ ಹೇಳಿದೆ ರೈತನೇ ಓಕೆನಾ ಬಟ್ ಇಲ್ಲಿ ಫೇ ತುಂಬಾ ಫೇವರೇಬಲ್ ಆಗಿರುವಂಥದ್ದು ಮನೆ ವಿಚಾರನೇ ಫೇವರೇಬಲ್ ರೈಟ್ ತಾನೇ ಈಗ ನೀವು ನಾನು ಹೇಳಿದ ಪ್ರಕಾರ ಸರಿಯಾದ ರೀತಿಯಲ್ಲಿ ಮನೆಯನ್ನು ಹುಡುಕಿಯಲ್ಲಿ ಹೋಗೋದಾದ್ದು ಫೇವರೇಬಲ್ ಅಂತ ಖಂಡಿತ ಆಗುತ್ತೆ ಬಟ್ ಅಲ್ಲಿ ಏನಾಗುತ್ತೆ ರಾಹು ಎಫೆಕ್ಟ್ ಕೊಡ್ತಾ ಇರೋದರಿಂದ ಅದು ಮೋಸಕ್ಕೆ ಒಳಗಾಗುವಂಥ ಸಾಧ್ಯ ಏನೋ ಮೋಸ ಮಾಡಿದ್ರು ಹಣಕಾಸಿನ ಮೋಸ ಮಾಡಿದರು ನೀವು ಹಣ ಕೊಟ್ಟು ಬಿಟ್ಟರೆ ಮೋಸ ಮಾಡಿದರು ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗ್ಬೋದು ಇನ್ನೊಂದು ಯಾರೆಲ್ಲ ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅವರು ಕೂಡ ಹಾಗೆಯೇ ಸೊ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೂ ಕೂಡ ಹಣಕಾಸನ್ನು ಯಾವ ರೀತಿ ನೀವು ಅವ್ರಿಗೆ ಕೊಡ್ತೀರಾ ಡಿಲಿವರಿ ಮಾಡ್ತೀರಾ ಸೊ ಅದರ ಬಗ್ಗೆ ತೀವ್ರ ಗಮನ ಕೊಡಬೇಕಾದ ಅನಿವಾರ್ಯತೆ ಉಂಟು ಬಾಕಿ ವಿಚಾರ ಮನೆ ಮನೆ ವಿಚಾರ ಜಾಗದ ವಿಚಾರ ಕೆಲವೊಂದು ವಿಚಾರದಲ್ಲಿ ಪರವಾಗಿಲ್ಲ ಅಂತ ಹೇಳಿದ್ರೆ ಆದರೆ ಬಹಳ ಇನ್ನೊಂದು ವಿಚಾರ ಏನು ಉಂಟಂದರೆ ವೃಷಭಗ್ನದವ್ರಿಗೆ ಇನ್ನು ಬರುವ ಒಂದು ಮೂರು ತಿಂಗಳ ಒಳಗಡೆ ವಾಹನ ಖರೀದಿ ಮಾಡುವಂಥ ಯೋಗ ಕೂಡ ಇದೆ ಮನೆ ಕಟ್ಟುವಂಥ ಯೋಗ ಇದೆ ಮನೆ ತಗೊಳ್ಳುವಂಥ ಯೋಗ ಕೂಡ ಇದೆ ಎಲ್ಲ ಇದೆ ಬಟ್ ಯಾವಾಗ ಭೂಮಿಯನ್ನು ತಗೊಳ್ತೀರ ಆಗ ಪೇಪರ್ ವರ್ಕನ್ನು ನೋಡಿಕೊಳ್ಳಿ ರೆಡಿಮೇಡ್ ಮನೆಯನ್ನು ತೆಗೆದುಕೊಳ್ತೀರ ಆಗ ಪೇಪರ್ ವರ್ಕನ್ನು ನೋಡ್ಕೊಳ್ಳಿ ಅನ್ಯಥ ಕೆಲವೊಂದು ಬಾರಿ ಮೋಸ ಕೂಡ ಆಗ್ಬೋದು ಓಕೆನಾ ಸೊ ಇದ ಮಚ್ ಬೆಟರ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆಲ್ಲ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ಒಂದು ಸಮಯವನ್ನು ಸದುಪಯೋಗ ಪ್ರಯತ್ನ ಅಂತೂ ಮಾಡಿ ಯಾರು ನಮ್ಮ ಋಷಭಲಗ್ನದವ್ರು ಸದುಪಯೋಗ ಪಡಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅಲ್ವಾಗ ಇಷ್ಟವರೆಗೆ ಗಾಡಿ ಬುಕ್ ಮಾಡಲಿಕ್ಕೆ ಆಗಲಿಲ್ಲ ಸೊ ಗಾಡಿ ಬುಕ್ ಮಾಡುವಂಥ ಯೋಗ ಬಂದು ನಿಂತಿದೆ ಖಂಡಿತ ನೀವು ಗಾಡಿ ಬುಕ್ ಮಾಡ್ಬೋದು ಹೊಸ ಮನೆಗೆ ಹೋಗ್ಬೋದು ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೋದು ಮನೆಗೆ ಏನಾದರೂ ಈ ನಿಮಗೆ ಸವಲತ್ತುಗಳ ವಸ್ತುಗಳು ಅಂದರೆ ಟಿವಿ ಫ್ರಿಜ್ ಅದೆಲ್ಲ ತರವೊಂದು ಅದೆಲ್ಲ ತರ್ಬೋದು ನೀವೇನು ಬೇಕಾದರೂ ಮಾಡೋ ಅದಕ್ಕೆ ಸ ಸಂಬಂಧಪಟ್ಟಂತೆ ಒಳ್ಳೆ ರಿಸಲ್ಟ್ ಅಂದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಪರವಾಗಿಲ್ಲ ಅದಕ್ಕೆ ಬೇಗ ಪ್ರಯತ್ನ ಮಾಡಿಪ್ಪ ನಮ್ಮ ವೃಷಭ ಲಗ್ನದ್ದು ಗೆದ್ದೇ ಗೆಲ್ತಾರೆ ನೆಕ್ಸ್ಟ್ ಬಂದ ಮೇಡಮ್ ವೃಷ ಮಿಥುನ ಲಗ್ನಕ್ಕೆ ಸಂಬಂಧಪಟ್ಟಂತೆ ಆಗುತ್ತೆ ಅಲ್ಲವಾ ಮಿಥುನ ಲಗ್ನದವರಿಗೆ ಸಂಬಂಧಪಟ್ಟಂತೆ ಏನಾಗುತ್ತೆ ಮಿಥುನ ಲಗ್ನದವ್ರಿಗೆ ವಿಶೇಷವಾಗಿ ಏನಾಗುತ್ತೆ ಅಂದರೆ ಯಾಕೋ ಗೊತ್ತಿಲ್ಲ ಕಾರ್ಯಕ್ಷೇತ್ರದಲ್ಲಿ ಬರತಕ್ಕಂತಹ ಸ್ಯಾಲ್ರಿ ಏನುಂಟು ಅಥವಾ ಲಾಭ ಏನು ನೋಡಿ ಅದು ಸಾಕಾಗೋದಿಲ್ಲ ಅಂತೊಂಡು ಅದರಲ್ಲಿ ಒಂದು ಎಲ್ಲೊಂದು ಕಡೆ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಇರ್ತವೆ ಅವರಿಗೆ ಮುಂದುವರಕ್ಕೆ ತುಂಬ ಕಷ್ಟ ಆಗ್ತಾ ಉಂಟು ಬೇಡಪ್ಪ ಕಾರ್ಯಕ್ಷೇತ್ರ ಬೇಡ ಬೇರೆ ಕಡೆಗೆ ಅಲ್ವಾ ಅಥವಾ ಅವರಿಗೆ ಲಾಭದ ವಿಚಾರದಲ್ಲಿ ಸಮಸ್ಯೆಗಳು ಯಾರಿಗೆ ಮಿಥುನ ಲಗ್ನದವರಿಗೆ ಕಾರ್ಯಕ್ಷೇತ್ರ ಕೆಲಸದಲ್ಲಿ ಬರತಕ್ಕಂತಹ ಲಾಭದ ವಿಚಾರದಲ್ಲಿ ಕೆಲವೊಂದು ಬಾರಿ ತೊಂದರೆಗಳನ್ನು ಅನುಭವಿಸ್ತಾರೆ ಸಾಕಾಗಲ್ಲ ಅಥವಾ ಕೆಲಸ ಚೇಂಜ್ ಮಾಡಬೇಕು ಬೇರೆ ಕೆಲಸಕ್ಕೆ ಹೋಗಬೇಕು ಪ್ರಮೋಷನ್ ಆಗಬೇಕು ಅಥವಾ ಅವರು ಇಂಕ್ರಿಮೆಂಟ್ ಅಂದರೆ ಹಣಕಾಸನ್ನು ಜಾಸ್ತಿ ಮಾಡಬೇಕು ಅಂತ ಒಂದು ತೀವ್ರ ಇಚ್ಛೆ ಬಂದಿರ್ತದೆ ನಿಮಗೆ ಬಟ್ ನಾನು ಹೇಳೋದಾದ್ರೆ ನೀವು ಪ್ರಯತ್ನ ಮಾಡಿ ತೊಂದರೆ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕಡಿಮೆ ಅಂದರೆ ಅಕ್ಟೋಬರ್ ಬರಬೇಕು ಆನಂತರ ದಿನಗಳಲ್ಲಿ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅದೇನು ನಿಮಗೆ ಪ್ರಮೋಷನ್ ಬೇಕು ಅಥವಾ ಇಂಕ್ರಿಮೆಂಟ್ ಬೇಕು ಅದು ಬರಲಿಕ್ಕೆ ಶುರುವಾಗುತ್ತೆ ಅಂತ ಹೇಳಿ ತುಂಬ ಅದು ವರ್ಕ್ ಆಗಲಿ ಸ್ಟಾರ್ಟ್ ಆಗುತ್ತೆ ಓಕೆ ಆನಂದರೆ ಮಿಥುನ್ ಲಗ್ನದವರೆ ತಂದೆ ಏನಾದರೂ ಇದಕ್ಕೆ ದಯವಿಟ್ಟು ತಂದೆ ವಿಚಾರದಲ್ಲಿ ಗಮನ ಕೊಡಿ ಅವರ ಆರೋಗ್ಯದಲ್ಲಿ ತಂದೆ ಆರೋಗ್ಯದಲ್ಲಿ ತುಂಬಾ ವ್ಯತ್ಯಯಗಳು ಉಂಟಾಗುವ ಸಾಧ್ಯತೆಗಳು ತೀರಾ ಜಾಸ್ತಿ ತಂದೆ ಹಾಸ್ಪಿಟಲೈಸ್ ಆಗ್ಬೋದು ಅಂತ ಒಂದು ಇಂಡಿಕೇಷನ್ ಇದೆ ಅದರ ಬಗ್ಗೆ ತುಂಬ ಗಮನ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅನ್ಯಥಾ ಅವ್ರಿಗೆ ಜಾಸ್ತಿನೇ ತೊಂದರೆ ಇಟ್ಟಾಗಿ ನಿಮಗೂ ಕೂಡ ಸಮಸ್ಯೆ ಆಗ್ಬೋದು ರೈಟ್ ತಾನೆ ಓಕೆನಾ ಸೊ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆಗ್ತಾ ಉಂಟು ಕೆಲವರು ಹೇಳ್ತಾರೆ ಸರ್ ಇದನ್ನು ಉಂಟು ಕೂಡಲೇ ಅವ್ರಿಗೆ ಡಾಕ್ಟ್ರ್ ಬಳಿಗೆ ಕರ್ಕೊಂಡೋಗಿ ತೋರಿಸಿ ಅಂತ ಹೇಳ್ತೇನೆ ಅಲ್ವಾ ಸುಸ್ತು ಆಗ್ತಾ ಉಂಟು ಮೈಕೈ ನೋವು ಆಗ್ತಾ ಉಂಟು ದಯವಿಟ್ಟವ್ರನ್ನ ಬಿ ಪಿ ಎಲ್ಲ ಚೆಕ್ ಮಾಡಿಸಿ ಎಲ್ಲ ರೀತಿಯಲ್ಲಿ ಕೂಡ ಅವ್ರಿಗೆ ಏನು ಟ್ರೀಟ್ಮೆಂಟ್ ಬೇಕಾದ ಕೊಡಿಸಲೇಬೇಕು ಮಿಥುನ್ ಲಗ್ನದವರು ಅವರ ತಂದೆಗೆ ಬೇಕಾದಂತೆ ಇದು ಬಹಳ ವಿಶೇಷವಾಗಿರುವಂಥದ್ದು ಇಂಪಾರ್ಟೆಂಟ್ ಆಗಿರುವಂಥದ್ದು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ಇನ್ನೇನಿರುತ್ತೆ ಆಗಿ ಖಂಡಿತ ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ಕಾರ ಸರ್ ನಮಸ್ತೆ जगदीश ಅಂತ ಓಕೆ ಡೇಟ್ ಆಫ್ ಬರ್ತ್ 5 7 5 8 9071 ಓಕೆ ಸಮಯ ಸಮಯ 11 47 11 11 47 ಹೌದು ನೈಟ್ ಸರ್ ನೈಟ್ ಓಕೆ ಹುಟ್ಟಿದಲ್ಲಿ ಸರ್ ಮಂಗಳ ಓಕೆ ಉತ್ತರ ಶಡನಕ್ಷತ್ರ ಮಕರ ರಾಶಿ ಜಾತಕನ ಹೌದು ಸರ್ ಹೌದು ಮತ್ತೆ ಏನು ತಿಳ್ಕೋಬೇಕು ಹೇಳಿ ಬಿಡಿ ಏನಿಲ್ಲ ಸರ್ ಈಗ ಇಲ್ಲ ಒಂದು ಹಾಗೆ ಹೇಳಿದ್ರಿ ಸ್ವಲ್ಪ ಸರಿ ಪರವಾಗಿಲ್ಲ ನೀವು ಮಂಗಳೂರಲ್ಲಿ ಇರ್ತೀರಲ್ವ ಸರ್ ಆದಿತ್ಯ ಆದಿತ್ಯವ್ರ ದಿವಸ ಮಂಗಳೂರಲ್ಲಿ ನಾನು ಅವೈಲೇಬಲ್ ಇದ್ದೇನೆ ಬಂದು ಒಮ್ಮೆ ಜಾತಕ ಓಕೆ ಸರ್ ಅಲ್ಲಿಗೆ ಬಂದು ಡೈರೆಕ್ಟ್ ಆಗಿ ನನ್ನ ಜೊತೆ ಹಾಗೆ ಹೇಳಿಕೊಡ್ತೇನೆ ಜಾತಕದಲ್ಲಿ ಏನು ಉಂಟು ಓಕೆನಾ ನೀವು ಹೇಳ್ತೀರಾ ಏನು ಇಲ್ಲ ಅದು ಇಲ್ಲ ನೋಡಿ ನಾನು ಒಂದು ಮಾತು ಅಂತ ಹೇಳ್ತೇನೆ ಆರೋಗ್ಯದ ವಿಚಾರ ಬಹಳ ಗಮನ ಕೊಡಬೇಕಾಯ್ತು ನಿಮ್ಮ ಆರೋಗ್ಯ ಬಹಳ ಕೈ ಕೊಡುತ್ತೆ ಅಂತ ಇಂಡಿಕೇಶನ್ ಉಂಟು ಅರ್ಥ ಆಯ್ತು ಸರ್ ಹೆಲ್ತ್ ಹೆಲ್ತ್ ಯಾವುದು ಆರೋಗ್ಯ ಆ ಆರೋಗ್ಯ ಬಹಳಷ್ಟು ಕೈಗೊಡುವ ಸಾಧ್ಯ ಈಗ ಸ್ಟೇ ಫಿಫ್ಟಿ ಟು ಸ್ಟಾರ್ಟ್ ಆಯಿತೀಗೊ ಆರೋಗ್ಯವನ್ನು ಬಹಳ ಗಮನ ಕೊಡಿ ನೀವು ಬಾಕಿ ವಿಚಾರ ಏನಾಗುತ್ತೆ ಅಲ್ಲಿ ಬಂದು ನನ್ನ ಭೇಟಿ ಮಾಡಿ ಕಡಿತ ಹೇಳ್ಕೊಡ್ತೀನಿ ಸರ್ ಒಳ್ಳೆದಾಗ್ಲಿ ಎಸ್ ಸರ್ ಒಳ್ಳೆದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಅಲ್ವಾ ನಿಮಗೆ ಅಲ್ಲಿ ಹತ್ತಿರ ಆಗೋದಾದ್ರೆ ಬಂದೊಮ್ಮೆ ಜಾತಕ ಪರ್ಸನಲ್ ಆಗಿ ತೋರಿಸ್ಬೇಕು ಆಗ ಗೊತ್ತಾಗುತ್ತಲ್ವಾ ಅದರಲ್ಲಿ ಏನುಂಟು ಏನಿಲ್ಲ ಅಂತಲ್ಲ ವಿಷಯ ಬೇರೆ ಓಕೆನಾ ಕೆಲವೊಮ್ಮೆ ನಿರಂತರ ಪ್ರಾಬ್ಲಮ್ ಇದ್ದಾಗ ಸಮಸ್ಯೆ ಆಗುತ್ತೆ ನೋಡಿ ಅಲ್ಲಿ ಏನಾಗುತ್ತೆ ಈಗ ಯಾರಿಗಾದರೂ ಅಷ್ಟು ಏನಾಗುತ್ತೆ ದಶೆ ನಡೀತಾ ಉಂಟು ಯಾವುದೋ ಭಕ್ತಿ ನಡೀತಾ ಉಂಟು ಆ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಲೈಫಲ್ಲಿ ಚೇಂಜಸ್ ಬರುತ್ತೆ ಕೆಲವೊಮ್ಮೆ ಏನಾಗುತ್ತೆ ಯಾವುದೇ ದಶ ನಡೀಲಿ ಯಾವುದೇ ಭುಕ್ತಿ ನಡೀಲಿ ಯಾವುದೇ ಏಜ್ ಸೀರೀಸ್ ಇರಲಿ ನಿಮಗೆ ಪ್ರಾಬ್ಲಮ್ ಅಂತ ಆದಾಗ ನಿಮ್ಮ ಮನೆ ಸರಿ ಇಲ್ಲ ಅಂತ ಅರ್ಥ ಓಕೆ ನಿಮ್ಮ ಮನೆಯಲ್ಲಿ ಒಂದು ಕಡೆ ಪ್ರಾಬ್ಲಮ್ ಇದೆ ಅದು ನಿಮ್ಮನ್ನು ಮುಂದುವರಲಿಕ್ಕೇನು ಬಿಡ್ತಾ ಇಲ್ಲ ಇಂಥ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಪಶ್ಚಿಮದ ಭಾಗ ತೊಂದರೆ ಉಂಟು ಅಂದರೆ ಇಟ್ಕೊಳ್ಳೋಣ ಖಂಡಿತ ಲೈಫಲ್ಲಿ ನಿಮಗೆ ಲಾಭ ಬರಲಿಕ್ಕೆ ಬಿಡುವುದಿಲ್ಲಲ್ವಾ ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ಗ್ರೋತೇ ಇರುವುದಿಲ್ಲಲ್ವ ಅಭಿವೃದ್ಧಿನೇ ಇರುವುದಿಲ್ಲಲ್ವ ಆ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಏನು ಮಾಡ್ತೀರಾ ಅಲ್ವಾ ಎಲ್ಲಿವರೆಗೆ ಅದನ್ನು ಸರಿ ಮಾಡಿಲ್ಲ ಅಲ್ಲಿವರೆಗೂ ಕೂಡ ನಿಮ್ಮ ಜಾತದಲ್ಲಿ ಎಷ್ಟೇ ಭುಕ್ತಿ ಅಂತರ ಅಥವಾ ನಿಮ್ಮ ಏಜ್ ಸಿರೀಸ್ ಅಥವಾ ನಿಮಗೆ ಬಹಳಷ್ಟು ಯೋಗ ನೀಚಭಂಗ ರಾಜಯೋಗ ವಿಪರೀತ ಸರಳ ರಾಜಯೋಗ ಅದು ಏನೇ ಬರಲಿ ಕೆಲಸನೇ ಮಾಡಲ್ಲ ಇದು ವಿಚಾರ ಅದಕ್ಕೆ ಬಹಳ ಇಂಪಾರ್ಟೆಂಟ್ ಮನೆಗೆ ಕೊಡಬೇಕಾಗುತ್ತೆ ವಾಸ್ತುವಿಗೆ ಬಹಳಷ್ಟು ಇಂಪಾರ್ಟೆನ್ಸ್ ಕೊಡಬೇಕಾದಂತಹ ಉಂಟು ಇದು ತುಂಬ ಜಾತಕದಲ್ಲಿ ಆಗಿ ನೋಡಿರುವಂಥದ್ದು ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ ಓಕೆನಾ ರೈಟ್ ಗೊತ್ತಾಯಿತು ಓಕೆ ಆನಂತರ ನಮ್ಮ ಮಿಥುನ್ ಲಗ್ನದವರಿಗೆ ಸಂಬಂಧಪಟ್ಟಂತೆ ಈಗ ಅವ್ರಿಗೆ ಒಂದು ಮನೆ ಕಟ್ಟುವಂಥ ವಿಚಾರದಲ್ಲಿ ಅಲ್ವಾ ಮನೆ ಕಟ್ಟುವ ವಿಚಾರದಲ್ಲಿ ಮಾಡಬೇಕಂತ ಇದ್ದರೆ ಅವರಿಗೆ ಒಂದು ತಿಂಗಳ ನಂತರ ಅಂದರೆ ಬರುವ ತಿಂಗಳ ನಂತರ ಅವರಿಗೆ ಮನೆ ಕಟ್ಟುವ ವಿಚಾರದಲ್ಲಿ ಪ್ರೊಸೀಡ್ ಆಗುವಂಥ ಒಂದು ಯೋಗ ಭಾಗ್ಯ ಖಂಡಿತ ಕ್ರಿಯೇಟ್ ಆಗುತ್ತೆ ಖಂಡಿತ ಅದನ್ನು ಅವರು ತುಂಬ ಚೆನ್ನಾಗಿ ಯೂಸ್ ಅಂತೂ ಮಾಡ್ಕೊಳ್ಬೋದು ಉಪಯೋಗ ಮಾಡ್ಕೊಳ್ಬೋದು ಅದು ಅವರಿಗೆ ಫೇವರಬಲ್ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡುತ್ತೆ ಅಂತ ಇಂಡಿಕೇಶನ್ ಇದೆ ರೈಟ್ ತಾನೇ ಇನ್ನು ಮದುವೆ ಆಗೋವರಿಗೆ ಮದುವೆ ಆಗೋವ್ರ ವಿಚಾರದಲ್ಲಿ ನಾನು ಹೇಳಬೇಕಾದ್ರೆ ಡಿಸ್ಟರ್ಬೆನ್ಸ್ ಇದೆ ಮದುವೆ ವಿಚಾರ ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತೇನೆ ಯಾಕೋ ಮೊದಲೇ ಡಿಸ್ಟರ್ಬೆನ್ಸ್ ಈ ಜಾತಕ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನೋಡ್ಲಿಕ್ಕೆ ಹೋದರೆ ಎಲ್ಲೊಂದು ಕಡೆ ಶನಿ ಶನಿಯ ಚಾರ ಅಥವಾ ಶನಿಯ ಗೋಚಾರವನ್ನು ನೋಡಿದಾಗ ಬೇರೆ ವಿಚಾರಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಂಡಾಗ ಖಂಡಿತವಾಗಿ ಮದುವೆ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಆಗುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಇರುತ್ತೆ ಸ್ವಲ್ಪ ನೋಡ್ಕೊಳ್ಬೇಕು ಅದರಲ್ಲಿ ಕೂಡ ನಿಮ್ಮ ಪಾರ್ಟ್ನರ್ ಅವರ ಆರೋಗ್ಯ ಆನಂತರ ಯಾರೆಲ್ಲ ನ್ಯೂಲಿ ಆಗಬೇಕು ಅಂದರೆ ಹೊಸದಾಗಿ ಮ್ಯಾರೇಜ್ ಆಗಬೇಕು ಅಂದಿರೋರು ಕೂಡ ಅವರು ಕೂಡ ಬಹಳಷ್ಟು ಗಮನ ಕೊಡಬೇಕಾಗುತ್ತೆ ಯಾಕಂದರೆ ಇಲ್ಲಿ ವಿಶೇಷವಾಗಿ ಏನಾಗುತ್ತೆ ಸಪ್ತಮ ಸಪ್ತಮಾಧಿಪತಿಯ ಒಂದು ಪರಿಸ್ಥಿತಿ ಮತ್ತು ಅಲ್ಲಿ ಶನಿಯ ಪರಿಸ್ಥಿತಿ ವಿಶೇಷವಾಗಿ ಹೇಳಬೇಕಾದ್ರೆ ಈಗ ಶನಿಯ ಪರಿಸ್ಥಿತಿ ಚೆನ್ನಾಗಿ ಇರುವುದರಿಂದ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಅದು ಪೋಸ್ಟ್ಪೋನ್ ಆಗುತ್ತೆ ತೊಂದರೆ ಆಗುತ್ತೆ ಅಕ್ಟೋಬರ್ ಹದಿನೈದನೇ ತಾರೀಕಿನ ಪರವಾಗಿಲ್ಲ ಆ ಮೂಮೆಂಟಲ್ಲಿ ನೀವು ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗ್ಬೋದು ಖಂಡಿತ ಒಳ್ಳೆ ರಿಸಲ್ಟನ್ನು ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ನಿಮ್ಮಿಂದ ಖಂಡಿತ ಉಂಟು ಅಂತ ಹೇಳ್ದು ಓಕೆನಾ ಇದು ಬಹಳ ಫೇವರಬಲ್ ಆಗಿರುವಂಥದ್ದು ಆನಂತರ ನಿಮಗೆ ಕಾರ್ಯಕ್ಷೇತ್ರ ವಿಚಾರದಲ್ಲಿ ಹೇಳಿದೆ ಇನ್ನು ಆರೋಗ್ಯದ ವಿಚಾರದಲ್ಲಿ ಮಾತಾಡಬೇಕಾದ್ರೆ ಪರವಾಗಿಲ್ಲ ಮೇಂಟೈನ್ ಮ್ಯಾನೇಜಬಲ್ ಮೈಂಟೈನ್ ಮಾಡ್ಬೋದು ನೀವು ಹೆಲ್ತ್ ರಿಲೇಟೆಡ್ಗೆ ಸಂಬಂಧಪಟ್ಟಂತೆ ಅದು ಅಂಥ ತೊಂದರೆಗಳನ್ನು ಕೊಡುವಂಥ ಸಾಧ್ಯತೆಗಳು ಇಲ್ಲವೇ ಇಲ್ಲ ಬಟ್ ಇಲ್ಲಿ ನೋಡಿ ಇಲ್ಲಿ ಒಂದು ಮಾತೊಂದು ನೆನಪಿಟ್ಕೊಳ್ಬೇಕು ಏನು ಗೊತ್ತಾ ಈಗ ನಾನು ನಿಮಗೆ ಗೋಚಾರದ ಬಗ್ಗೆ ಹೇಳ್ತಾ ಇದ್ದೀನಿ ಓಕೆನಾ ನಿಮ್ಮ ಜಾತಕ ಅಂದ್ರೆ ನ್ಯಾಟಲ್ ಚಾಟ್ ಏನು ಅಂದ್ರೆ ಲಗ್ನ ಕುಂಡಲಿ ಅದನ್ನು ಇದರ ಜೊತೆಗೆ ಮ್ಯಾಚ್ ಮಾಡಿದಾಗ ಅದು ಬಹಳಷ್ಟು ನಿಮಗೆ ಇನ್ಸೈಟ್ ಅನ್ನು ಕೊಡುತ್ತೆ ಇದ್ರಲ್ಲಿ ಏನಾಗುತ್ತೆ ಏನಾಗ್ಬೋದು ಏನಾಗಲಿಕ್ಕೆ ಸಾಧ್ಯತೆ ಉಂಟು ಅದೆಲ್ಲವೂ ಕೂಡ ರೈಟ್ ತನಗೆ ಈಗ ನೋಡಿ ಈಗ ನಿಮಗೆ ಒಂದು ಮಾತು ಹೇಳದ್ದೇನೆ ಈಗ ಇವತ್ತಿನ ದಿನ ಅಂತ ಇಟ್ಕೊಳ್ಳಿ ನಮ್ಮ ಮಿಥುನ ಲಗ್ನಕ್ಕೆ ಇವತ್ತಿನ ದಿನ ಅಂತ ಇಟ್ಕೊಳ್ಳಿ ಇವತ್ತಿನ ದಿನ ಆಗುತ್ತೆ ಇವತ್ತು ಮತ್ತೆ ನಾಳೆ ಓಕೆನಾ ಇವತ್ತು ಮತ್ತೆ ನಾಳೆ ಏನಾಗುತ್ತೆ ಅವ್ರಿಗೆ ವಿಶೇಷವಾಗಿ ಏನಾಗುತ್ತೆ ಎಲ್ಲೊಂದು ಕಡೆ ಈ ಸ್ತ್ರೀ ಮುಖಾಂತರ ಸಮಸ್ಯೆಗಳು ಸ್ತ್ರೀಯರಿಂದ ಸಮಸ್ಯೆಗಳು ಮದುವೆಯಾದ ಸ್ತ್ರೀ ಸಮಸ್ಯೆಗಳು ಇದನ್ನೆಲ್ಲ ನೀವು ಎದುರಿಸಬೇಕಾದಂಥ ಅನಿವಾರ್ಯತೆ ಖಂಡಿತ ನಿಮಗೆ ಬಂದೇ ಬರುತ್ತೆ ಈ ಎರಡು ದಿನಗಳಲ್ಲಿ ರೈಟ್ ತಾನೆ ಓಕೆನಾ ವಿಚಾರ ಓಕೆನಾ ಯಾಕೆ ಯಾಕಂದ್ರೆ ಪ್ಲಾನೆಟರಿ ಪೊಸಿಷನೇ ಹಾಗೆ ಉಂಟು ಅಲ್ಲಿ ನೋವನ್ನು ಅನುಭವಿಸ್ತೀರಾ ತೊಂದರೆಯನ್ನು ಅನುಭವಿಸ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಸೊ ಇದೇ ಒಂದು ವಿಚಾರ ಏನಾಗುತ್ತೆ ನಿಮ್ಮ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಕೂಡ ಡಿಸ್ಟರ್ಬೆನ್ಸ್ ಅನ್ನು ಉಂಟು ಮಾಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರಗಳು ಬಹಳಷ್ಟು ಖಿನ್ನತೆಯನ್ನು ಉಂಟು ಮಾಡಬಲ್ಲವು ಅಂತ ಒಂದು ಇಂಡಿಕೇಶನ್ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿತ್ತು ಓಕೆ ಇನ್ನೇನಿರ್ತದೆ ಹೇಳಿಕೊಡ್ತೇನಪ್ಪ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ

ಸುರತ್ಕಲ್ಲಲ್ಲಿ ಹುಡಿ ಭರಣಿ ನಕ್ಷತ್ರ ಮೇಷರಾಶಿ ಜಾತಕನಮ್ಮ ಹೌದು 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 ಸರ್ ಓಕೆ ಅವರನ್ನು ಕರಿ ಲೊಕೇಶನ್ ಅಂತಲೇ ಕರೀತಾರಮ್ಮ ಇಲ್ಲ ಅವರು ಉಪೇಂದ್ರ ಅಂತ ಕರೀದು ಮತ್ತೆ ಹೆಸರು ಯಾಕೆ ಅಮ್ಮ ಲೊಕೇಶನ್ ಅಂತ ಹೇಳಿದ್ದು ಅದಂದ್ರೆ ಜಾತಕದಲ್ಲಿ ಜಾತಕದ ಹೆಸರು ನನಗೆ ಬೇಕಾಗಿಲ್ಲಲ್ಲ ಅವರ ಅವರ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಆ ಹೆಸರು ಬೇಕು ತಾನೇ ನನಗೆ ಅದು ಈ ವ್ಯಕ್ತಿ ಒಂದು ಮಾತು ಹೇಳ್ತೀನಿ ಈ ವ್ಯಕ್ತಿ ಯಾವಾಗಲೂ ಕೆಲಸದಲ್ಲಿ ಪ್ರಾಬ್ಲಮ್ ಅನುಭವಿಸ್ತಾನೆ ಇರ್ತಾರಾ ಹೌದು ಹೌದು ಯಾವಾಗಲೂ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಬರುವುದೇ ಇಲ್ಲ ಇಲ್ಲ ಅಥವಾ ಲೊಕೇಶನ್ ಅಂತ ಯಾರು ಕರೀತಾರೆ ಯಾರು ಕರೆಯುವುದಿಲ್ಲ ಇಲ್ಲ ನಾವಲ್ಲಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಕೊಡುವಾಗ ಹೇಳಿದ್ರು ಹೀಗೆ ಅವರ ಹೆಸರು ಹೇಳ್ಬೇಕು ಲೋಕೇಶನ್ ಈಗ ಪೂಜೆ ಕೊಡ್ತಾ ಇದ್ದೀರಾ ನೀವು ಇಲ್ಲ ತಾನೇ ಅಥವಾ ಅವರ ಒರಿಜಿನಲ್ ಹೆಸರು ನಮ್ಮ ಏನಮ್ಮ ಏನ್ ಕರೀತಾರೆ ಅವರಿಗೆ ಹೊರಗಡೆ ಹೇಳಿ ಉಪೇಂದ್ರ ಉಪೇಂದ್ರ ಅಂತ ಕರೀತಾರೆ ಓಕೆ ಪರವಾಗಿಲ್ಲ ಉಪೇಂದ್ರ ಅಂತ ಕರೆದಾಗ ಏನೋ ಈ ಜಾಗ ನೋಡಿ ಇದು ಬಹಳ ಹೆಲ್ತ್ ಅಲ್ಲಿ ತುಂಬಾನೇ ತೊಂದರೆ ಬರುವ ಸಾಧ್ಯತೆ ಉಂಟಮ್ಮ ಅವ್ರ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬೋದಮ್ಮ ತುಂಬಾ ಗಮನ ಕೊಡಿ ಅಂತ ಒಂದು ಇಂಡಿಕೇಶನ್ ಉಂಟು ಇದೊಂದು ವಿಚಾರ ಎರಡನೇ ವಿಚಾರ ಏನಂದ್ರೆ ಇವರ ಮದುವೆ ಜೀವನ ಡಿಸ್ಟರ್ಬೆನ್ಸ್ ಅಂತ ಉಂಟಮ್ಮ ಗೊತ್ತಿಲ್ಲ ನಂಗೆ ನೀವು ಹೇಗಿರ್ತೀರ ಅಂತ ಬಟ್ ಮದುವೆ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಇರ್ತದೆ ಎಲ್ಲಿ ಹೋದ್ರು ಕೂಡ ಇವರು ಪಾರ್ಟ್ನರ್ಶಿಪ್ ಯಾರೇ ಸಿಕ್ಕಿದ್ರು ಕೂಡ ಸ್ನೇಹಿತರು ಯಾರೇ ಸಿಕ್ಕಿದ್ರು ಅವರ ಮುಖಾಂತರ ಸಮಸ್ಯೆಯನ್ನು ಅನುಭವಿಸ್ತಾರೆ ಅಂತ ಮತ್ತೊಂದು ಇಂಡಿಕೇಶನ್ ಉಂಟು ನೋಡ್ಕೊಳ್ಬೇಕು ಆನಂತರ ವಿಶೇಷವಾಗಿ ಏನಾಗಿದೆ ಮೊದಲೇ ರಾಹು ದಶ ನೋಡಿ ರಾಹು ದಶ ಸುಲಭನಶೆ ನೋಡಿ ಅವರಿಗೆ ರಾಹು ದಶ ಯಾವಾಗ ಸ್ಟಾರ್ಟ್ ಆಗಿದ್ವಲ್ಲ ಅಲ್ಲಿಂದ ವಿಪರೀತ ಸಮಸ್ಯೆಯನ್ನು ಅನುಭವಿಸ್ತಾನೆ ಇದಾರಮ್ಮ ಗೊತ್ತಾಯ್ತದೆ ಯಾಕಂದ್ರೆ ಕಾರ್ಯಕ್ಷೇತ್ರದಲ್ಲಿ ಅದೇನು ಸ್ಯಾಲ್ರಿ ಬೇಕು ಸರಿಯಾದ ರೀತಿಯಲ್ಲಿ ಅದು ಬರ್ತಾ ಇಲ್ಲ ನೋಡಿ ಅವರಿಗೆ ರಾಹು ದಶೆ ಎರಡು ಸಾವಿರದ ನಾಲ್ಕರಿಂದ ಸ್ಟಾರ್ಟ್ ನಮ್ಮ ಪಾಪ ಅಲ್ಲಿಂದ ಇಲ್ಲಿವರೆಗೂ ಕೂಡ ಸಮಸ್ಯೆಯಲ್ಲೇ ಇದ್ದಾರಲ್ಲಮ್ಮ ಇವರು ಎಲ್ಲಿ ಅವ್ರಿಗೆ ಅದು ಏನು ಮಾಡ್ತೀರಮ್ಮ ನನಗಂತೂ ಗೊತ್ತಿಲ್ಲಮ್ಮ ಬಟ್ ನಿಮಗೊಂದು ಪ್ಲಸ್ ಪಾಯಿಂಟ್ ಏನಿದೆ ಅಂದರೆ ಈ ವರ್ಷ ಎಂಡ್ ಆದಾಗ ರಾಹು ದಶೆ ಮುಗಿತದಮ್ಮ ನಂತರ ಗುರುದಶೆ ಸ್ಟಾರ್ಟ್ ಆಗುತ್ತೆ ಖಂಡಿತ ಗುರು ದಶೆ ಒಂದು ಒಳ್ಳೆ ಫೇವರಬಲ್ ರಿಸಲ್ಟನ್ನು ಖಂಡಿತ ಕೊಡುತ್ತಮ್ಮ ಅಲ್ಲಿವರೆಗೆ ವೆಯ್ಟ್ ಮಾಡಬೇಕಾಗುತ್ತೆ ನೀವು ರೈಟ್ ಈ ವರ್ಷ ಎಂಡ್ ಆಗುವಾಗ ಅಂದರೆ ರಾಹು ಬೃಹಸ್ಪತಿ ಸಂಧಿ ಶಾಂತಿ ಮಾಡಬೇಕಾಗುತ್ತೆ ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮಾಡ್ಕೊಳ್ಳಿ ಯಾರಾದರೂ ಒಳ್ಳೆ ಅಥವಾ ಮಾಡಿದರೆ ಪರವಾಗಿಲ್ಲಮ್ಮ ಬಟ್ ಆದರೆ ಬರುವ ವರ್ಷದ ನಂತರ ಒಂದು ಒಳ್ಳೆಯ ಒಂದು 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 ನಾವು ಭರವಸೆ ಇಟ್ಕೊಳ್ಬೋದು ಏನೋ ಒಂದು ಒಳ್ಳೆಯದಾಗುತ್ತೆ ಅಂತ ಪರವಾಗಿಲ್ಲ ಅಲ್ಲಿವರೆಗೆ ಏನೂ ಇಲ್ಲಮ್ಮ ಈ ಜಾತಕ ಬಹಳಷ್ಟು ಪ್ರಾಬ್ಲಮೆಟಿಕ್ ತುಂಬ ತೊಂದರೆಯ ಜಾತಕ ಅಷ್ಟು ಸುಲಭ ಅಲ್ಲ ತೊಂದರೆ ಜಾತಕ ಅಂದರೆ ನಾವೇ ಮಾಡ್ಕೊಳ್ಳೋದು ಆಯಿತಾ ಅದು ಬೇರೆಯವ್ರು ಮಾಡೋದಲ್ಲ ಭಾಳ ಸಮಸ್ಯೆ ಜಾತಕ ಇದೆ ಯಾಕಂದರೆ ನೋಡಿ ಅವರಿಗೆ ರಾಹು ದೇಶ ಬಂದ ಅವರ ತಂದೆ ಅವ್ರ ತಂದೆಗೂ ತೊಂದರೆ ಆಗಿರ್ತದೆ ಮದುವೆ ಜನ ತೊಂದರೆ ಆಗಿರ್ತದೆ ಹೆಲ್ತಲ್ಲಿ ಪ್ರಾಬ್ಲಮ್ ಆಗಿರ್ತದೆ ತಾಯಿಯ ವಿಚಾರದಲ್ಲಿ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ ಎಲ್ಲ ಯಾಕಂದರೆ ಎಲ್ಲ ಗ್ರಹಗಳು ಇದರಲ್ಲಿ ಆರು ಏಳು ಎಂಟನೇ ಮನೆಯಲ್ಲಿದೆ ರೈಟ್ ಹಾಗಾದ್ರೆ ಪಾರ್ಟ್ ಏನಾಯಿತು ಇನ್ಫ್ಲಯನ್ಸ್ ಆಯ್ತು ಈಗ ಸೊ ಪ್ರಾಬ್ಲಮ್ ಆಯಿತು ಓಕೆನಾ ಇವರಿಗೆ ಪ್ಲಸ್ ಪಾಯಿಂಟ್ ಏನಂದರೆ ಮಕ್ಕಳ ವಿಚಾರ ಪ್ಲಸ್ ಪಾಯಿಂಟ್ ಇರ್ತದಮ್ಮ ಪರವಾಗಿಲ್ಲ ಮತ್ತು ಗುರು ದಶೆ ಬಂದಾಗ ಕೆಲವೊಂದು ವಿಚಾರದಲ್ಲಿ ಬಹಳ ಚೆನ್ನಾಗಿ ಹೋಗ್ತಾರೆ ಇರೋದು ಇಂಡಿಕೇಷನ್ ಇದೆ ಖಂಡಿತವಾಗಿ ಅದನ್ನು ಒಂದು ಸರಿಯಾದ ವೇಯಲ್ಲಿ ನೀವು ಅದನ್ನು ಒಂದು ಯೂಸ್ ಮಾಡ್ಕೊಂಡು ಹೋದಾಗ ಗುರುವಿಗೆ ಸಂಬಂಧಪಟ್ಟ ಖಂಡಿತ ಅಲ್ಲಿ ಮನೆ ಕಟ್ಟುವಂಥದ್ದು ಒಳ್ಳೆಯ ಜ ಕೆಲಸ ಸಿಗುವಂಥದ್ದು ಒಳ್ಳೆಯ ಸ್ಯಾಲ್ರಿಯ ಕೆಲಸ ಸಿಗುವ ಎಲ್ಲ ಇರ್ತದೆ ಅದು ಐವತ್ತರ ನಂತರಮ್ಮ ಅಲ್ಲಿವರೆಗೆ ವೆಯ್ಟ್ ಮಾಡಿ ಮ ಒ ರೈಟಾ ಎಸ್ ಒಳ್ಳದಾಗ್ಲಿ ಮಗ ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದ ಕೆಲವೊಂದು ಜಾತಗಳು ಹಾಗೇನೇ ಏನೂ ಮಾಡೋಕ್ಕಾಗಲ್ಲ ಓಕೆನಾ ಆನಂದ್ರೆ ನಿಮ್ಮ ಹೆಸರು ಇದೆಲ್ಲ ಅದು ಬಹಳ ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡ್ತದೆ ಅದು ತುಂಬ ಸುಲಭ ಅಂತ ಕಂಡಿದ್ದಲ್ಲ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಬೇಕು ಹೆಸರನ್ನ ಅಲ್ವಾ ಕೆಲವರಿಗೆ ಈ ಎರಡೆರಡು ಹೆಸರುಗಳು ಅಲ್ವಾ ಎಲ್ಲೆಲ್ಲಿ ಏನೇನು ಹೆಸರನ್ನು ಯೂಸ್ ಮಾಡ್ತೀರಾ ಏನೋ ಗೊತ್ತಿಲ್ಲ ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಆ ಹೆಸರು ಮತ್ತೆ ಆ ಜಾತಕದಲ್ಲಿರುವಂಥ ಪ್ಲಾನೆಟ್ಸ್ ಅದೆರಡೂ ಕೂಡ ಬಹಳ ಪವರ್ಫುಲ್ ಆಗಿದ್ದಾಗ ನಿಮ್ಮ ಹೆಸರು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ಯತೆ ಕೆಲಸ ಮಾಡಲ್ಲ ಅನ್ಯ ನೋಡಿ ಈ ಜಾತಕ ನೋಡಿ ಈ ಜಾಗ ಯಾವತ್ತಿದ್ರೂ ಕೂಡ ಯಾವತ್ತಿದ್ರೂ ಕೂಡ ಕಾರ್ಯಕ್ಷೇತ್ರ ವಿಚಾರದಲ್ಲಿ ಪ್ರಾಬ್ಲಮ್ ಅನುಭವಿಸಲೇಬೇಕು ಹಣಕಾಸಿನ ವಿಚಾರ ಪ್ರಾಬ್ಲಮ್ ಅನುಭವಿಸ್ಲೇಬೇಕು ಸಾಲ ಸೋಲದಲ್ಲಿ ಬಿದ್ದು ಒದಾಡಲೇಬೇಕು ಆರೋಗ್ಯದ ಸಮಸ್ಯೆ ಬರಲೇಬೇಕು ತಂದೆಗೆ ಸಮಸ್ಯೆ ಬರಲೇಬೇಕು ಅಂತ ಆಲ್ರೆಡಿ ಇಂಡಿಕೇಶನ್ ಉಂಟು ಏನು ಮಾಡೋಕ್ಕಾಗಲ್ಲ ಅನುಭವಿಸಬೇಕಾಗಿದೆ ಈಗ ನೋಡಿ ಅವ್ರಿಗೆ ಎಂಡ್ ಮೂಮೆಂಟ್ ಬಂತು ಆಗ ಕರೆ ಮಾಡಿ ಈಗ ರೈಟ್ ಅಥವಾ ಅದು ಇನ್ನು ಸರಿಯಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ವಿಚಾರ ಓಕೆ ಗೊತ್ತಾಯ್ತು ಹಾಗಾದರೆ ಮಿಥುನ ಲಗ್ನದವರಿಗೆ ವಿಷಯ ಗೊತ್ತಾಯಿತು ಏನು ಅಂತ ಓಕೆ ಹಾಗಾದರೆ ಮಿಥುನ ಲಗ್ನದವ್ರಿಗೆ ಈಗ ಮನೆ ಮಾಡಬೇಕು ಜಾಗ ತಗೊಳ್ಬೇಕು ಅಥವಾ ಅವರಿಗೆ ವಾಹನ ತಗೊಳ್ಬೇಕಂದ್ರೆ ಅವರಿಗೆ ಬರುವ ತಿಂಗಳು ಅಂದರೆ ಬರುವ ಅಂದರೆ ನೆಕ್ಸ್ಟ್ ಈಗ ಆಗಸ್ಟ್ ಅಲ್ವಾ ಸೆಪ್ಟೆಂಬರ್ ತಿಂಗಳ ನಂತರ ನಂತರ ಅವರಿಗೆ ಅದೊಂದು ಯೋಗ ಕ್ರಿಯೇಟ್ ಆಗುತ್ತೆ ಖಂಡಿತ ಆ ಯೋಗಕ್ಕೆ ಬೇಕಾದ್ರ ಪ್ರಯತ್ನ ಮಾಡ್ಬೋದು ಇನ್ನೊಂದು ಮಿಥುನ ಲಗ್ನದವರು ವಿದೇಶದಲ್ಲಿದ್ದಾಗ ಸ್ವಲ್ಪ ಕಿರಿಕಿ ಜಾಸ್ತಿ ಇರ್ತದೆ ನಿಮಗೆ ಯಾಕೋ ಗೊತ್ತಿಲ್ಲ ಸ್ಯಾಲ್ರಿ ವಿಚಾರ ಇರ್ಬೋದು ಬೇರೆ ವಿಚಾರ ಸ್ವಲ್ಪ ಜಗಳ ಆಗುವಂಥದ್ದು ಸ್ವಲ್ಪ ಯಾರ ಜೊತೆ ನಮ್ಮ ಮನಸ್ತಾಪ ಆಗುವಂಥದ್ದು ಅಲ್ವಾ ಸೊ ಇದೆಲ್ಲ ಇರ್ತದೆ ನಿಮ್ಮ ಕಮ್ಯುನಿಕೇಷನ್ನ ಇಟ್ಕೊಳ್ಳಿ ಯಾಕಂದರೆ ನಿಮಗೆ ನೀವು ಟಾಕೇಟೇ ಟಾಕೇಬಲ್ ಪರ್ಸನ್ ಅಂತ ಹೇಳ್ದೇನೆ ಸೊ ಟಾಕೇಬಲ್ ಪರ್ಸನ್ ಆಗಿದ್ದಾಗ ನಿಮ್ಮ ಕಮ್ಯುನಿಕೇಷನ್ ಮುಖಾಂತರ ಆ ಪರಿಸ್ಥಿತಿಯನ್ನು ತಿಳಿಯಾಗಿರಿಸಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ದೇನೆ ಅದು ಒಳ್ಳೆ ರಿಸಲ್ಟನ್ನು ಖಂಡಿತ ನಿಮಗೆ ಕೊಟ್ಟೇ ಕೊಡುತ್ತೆ ಪರವಾಗಿಲ್ಲ ಅಂತೇಳಿ ಓಕೆನಾ ಇದು ಮಿಥುನ್ ಲಗ್ನಕ್ಕೆ ಸಂಬಂಧಪಟ್ಟದ್ದು ಇರ್ತದೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತ್ರ ಬೇಡ ಹಲೋ ಹಲೋ ಹಾಂ ನಮಸ್ತೆ ಹುಡುಗಿ ನಮಸ್ತೆ ನಮಸ್ತೆ ಗುರುಗಿ ನಮಸ್ತೆ ನಮಸ್ತೆ ನಂದು ಡೇಟ್ ಇಪ್ಪತ್ನಾಲ್ಕು ಹತ್ತು ತೊಂಬತ್ತು ಇನ್ನೂ ಒಂದು ನಮಸ್ತೆ ಆ ಒಂದು ಮಾತಂತೂ ಹೇಳ್ತೀನಿ ಸರ್ ಯಾ ಯಾಕೋ ಗೊತ್ತಿಲ್ಲ ಕೆಲಸದಲ್ಲಿ ಎಷ್ಟುವರೆಗೆ ಏನು ಮಾಡಲೇ ಇಲ್ಲ ಅನಿಸ್ತದೆ ನನಗೆ ರೈಟಾ ನಿಮ್ಮ ಕಾರ್ಯಕ್ಷೇತ್ರ ಹೇಗಿದೆ ಸರ್ ಯಾವತ್ತಾದ್ರೂ ಪ್ರಮೋಷನ್ ಆಗಿದೆ ಏನೋ ಒಳ್ಳೆ ರೀತಿಯಲ್ಲಿ ಹೋಗಿದ್ದೀರಾ ನೀವು ಏನಾದರೂ ಆಗಿದೆಯಾ ನಿಮಗೆ ಇಲ್ಲ ತಾನೇ

ಓಕೆ ಮ್ಯಾರೇಜ್ ಆಗಿದೆ ಸರ್ ನಿಮಗೆ ಓಕೆ ಏನ್ ಕೇಳ್ಬೇಕು ಹೇಳ್ಬಿಡಿ ನೋಡೋಣ ಅದೇ ವೈವಾಹ ಜನ ಸರಿ ಇರುವುದಿಲ್ಲ ಸರ್ ಏನ್ ಮಾಡೋಣ ಈಗ ರೈಟ್ ಅದಕ್ಕೆ ಕೇಳುದು ವೈವಾಹ್ಯ ಜನ ಮದುವೆ ಆಗಿದೆ ಯಾಕಂದ್ರೆ ಮದುವೆ ಜನ ಡಿಸ್ಟರ್ಬೆನ್ಸ್ ರಿಲೇಷನ್ಶಿಪೇ ಪ್ರಾಬ್ಲಮ್ ಏನ್ ಮಾಡಬೇಕ ಗೊತ್ತಾಗಿಲ್ಲ ಮಕ್ಕಳಾಗುದಕ್ಕೆ ಡಿಸ್ಟರ್ಬೆನ್ಸ್ ನರಗಳಿಗೆ ಸಮಾಜ ದೋಷ ಕೌಂಟಿಂಗ್ ಪ್ರಾಬ್ಲಮ್ ರಿಲೇಶನ್ಶಿಪ್ ಪ್ರಾಬ್ಲಮ್ ಎಲ್ಲ ಬಂದ್ಬಿಡುತ್ತಲ್ವಾ ಸರ್ ಹೌದಲ್ವಾ ಅದು ಏನು ಮಾಡೋಣ ಈಗ ರೈಟ್ ಅದಕ್ಕೆ ಕೇಳಿದ್ದು ಏನು ಉಂಟು ಓಕೆ ಅದು ಒಂದೆರಡು ಸಮಸ್ಯೆ ಅಲ್ಲ ಸಮಸ್ಯೆಗಳ ಆಗಾರವೇ ಹೊತ್ಕೊಂಡು ಹೋಗ್ಬೇಕಂದ್ರೆ ಯಾರು ಸುಹಾಸ್ ಅವರು ಓಕೆನಾ ಇದು ವಿಚಾರ ಸೊ ನೋಡಿ ಸುಹಾಸ ಅವ್ರು ನಿಮಗೊಂದು ಹೇಳ್ತೇನೆ ಲೈಫ್ ತುಂಬಾ ನೋಡಿ ಸರ್ ನೀವು ಅಡಿಕೆ ವ್ಯಾಪಾರ ಮಾಡ್ತೀರಾ ನೀವು ಬಿಸ್ನೆಸ್ ಮಾಡ್ತೀರಾ ನೀವು ಕೋಟಿಗಟ್ಟಲೆ ಕಮಾಯಿಸ್ತೀರಾ ನನಗೆ ಬೇಕಾಗಿಲ್ಲ ನಾನು ಒಂದೇ ಹೇಳ್ತೇನೆ ಮನಃಶಾಂತಿ ಇಷ್ಟೋರಿಗಂತೂ ಬಂದಿಲ್ಲ ಮಾನಸಿಕ ರೀತಿಯಲ್ಲಿ ಟೋಟಲಿ ಡಿಸ್ಟರ್ಬೆನ್ಸ್ ಆಗಿದ್ದೀರಾ ಏನು ಮಾಡ್ಬೇಕಂತ ನಿಮಗಂತೂ ಗೊತ್ತಾಗ್ತಾನೆ ಇಲ್ಲ ವಿಪರೀತ ರೀತಿಯಲ್ಲಿ ಸಾ ಇದು ಏನು ಹೇಳ್ತಾರೆ ಮೋಸಾಗಿ ಸಾಧನ ಅನುಭವಿಸ್ಕೊಂಡೆ ಬಂದಿರ್ತೀರ ಅದ್ರ ಜೊತೆಗೆ ಯಾವಾಗ ಮ್ಯಾರೇಜ್ ಆಗಿದ್ರೆ ಆನಂತರ ಸಮಸ್ಯೆಗಳು ವಿಪರೀತ ಜಾಸ್ತಿ ಆಗಿದ್ದು ಜಗಳ ಮಾಡೋದೇ ಆಯ್ತು ನಿಮಗೆ ರೈಟ್ ತಾನೇ ಹಾಂ ಈಗ ಗೊತ್ತಾಯ್ತು ಈಗ ಸೊ ಏನ್ ಮಾಡಬೇಕು ಸಣ್ಣ ರೆಮಿಡಿ ಹೇಳಿಕೊಡ್ತೀನಿ ಸರ್ ಸುಹಾಸ್ ಅವರೇ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದು ಒಳ್ಳೆ ರಿಸಲ್ಟ್ ಬರ್ಬೋದು ನಿಮ್ಮ ಪಾಲಿಗೆ ಸದ್ಯಕ್ಕೆ ಏನು ಮಾಡಿ ಅಂದ್ರೆ ತೊಗರು ಬೆಳೆ ಸಾರಿ ಬೇಳೆ ಮತ್ತೆ ಇದು ಏನು ಹೇಳ್ತಾರೆ ಹೆಸರು ಕಾಳು ಗೊತ್ತಾ ಸರ್ ನಿಮಗೆ ಆ ತೊಗರಿಬೇಳೆ ಮತ್ತೆ ಹೆಸರು ಕಾಳನ್ನ ನೀವೇನ್ ಮಾಡಿ ಅಂದ್ರೆ ಆ ತೊಗರುಬೇಳೆ ಏನು ಮಾಡಬೇಕು ಮಂಗಳವಾರ ದಿವಸ ಒಂಬತ್ತು ಕಿಲೋ ಬೇಳೆಯನ್ನ ನಿಮ್ಮ ಕೈಯಿಂದ ಯಾರಿಗದು ದಾನ ಮಾಡಿ ಓಕೆನಾ ಎಷ್ಟು ಒಂಬತ್ತು ಕಿಲೋ ಬೇಳೆನ ಮಂಗಳವಾರ ದಿವಸ ನಿಮ್ಮ ಕೈಯಿಂದ ಯಾರಿಗಾದರೂ ದಾನ ಮಾಡ್ಬೇಕು ಸರ್ ಓಕೆ ಅಲ್ಟಿಮೇಟ್ ರಿಸಲ್ಟ್ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಒಂಬತ್ತು ವಾರ ಇದನ್ನ ಮಾಡ್ಕೊಳ್ಬೇಕು ಇದೊಂದು ವಿಚಾರ ಎರಡನೇ ವಿಚಾರ ನೀವು ಬುಧವಾರ ದಿವಸ ಐದು ಕಿಲೋ ಹೆಸರು ಕಾಳನ್ನು ನಿಮ್ಮ ಕೈಯಿಂದ ಯಾರಿಗಾದರೂ ದಾನ ಮಾಡ್ಬೇಕು ಸರ್ ಓಕೆನಾ ವಾರ ಮಾಡ್ಕೊಳ್ಬೇಕು ರೈಟಾ ಆ ನಂತರ ಮನೆಯಲ್ಲಿ ಗಂಗಾ ಜಲವನ್ನು ತಂದಿಟ್ಟು ಅದರಲ್ಲಿ ಸ್ನಾನ ಮಾಡ್ಬೇಕು ಓಕೆ ಗಂಗಾ ಜಲವನ್ನು ತಂದಿಟ್ಟು ಅದರ ಅದನ್ನು ಸ್ವಲ್ಪ ನೀರಿಗೆ ಹಾಕಿ ಅದ್ರ ಮುಖ ಸ್ನಾನ ಮಾಡಬೇಕು ಬೆಳಿಗ್ಗೆ ಮತ್ತು ಸಂಜೆ ನಿರಂತರವಾಗಿ ಮೆಡಿಟೇಷನ್ ಮಾಡಬೇಕು ಖಂಡಿತ ನೀವು ಮೆಡಿಟೇಷನ್ ಮಾಡಬೇಕು ಇದನ್ನು ಮಾಡಿದಾಗ ಏನಾಗುತ್ತೆ ಲೈಫಲ್ಲಿ ಅದೇನು ಸಮಸ್ಯೆ ಬರ್ಲಿಕ್ಕೊಂಡು ಅದು ನಿವಾರಣೆ ಆಗಲಿಕ್ಕೆ ಶುರುವಾಗುತ್ತೆ ತೊಂದರೆ ಇಲ್ಲ ಒಂದು ಒಳ್ಳೆ ವೇ ಬರುತ್ತೆ ನಿಮಗೆ ಆ ವೇಯನ್ನು ಇಟ್ಕೊಂಡು ತುಂಬ ಚೆನ್ನಾಗಿ ಅಂತ ಇಂಡಿಕೇಷನ್ ಇದೆ ನೋಡಿ ಒಂದು ಮಾತು ಹೇಳ್ತೇನೆ ಏನು ಆ ನೀವು ಟ್ವೆಂಟಿ ಟು ರನ್ನಿಂಗ್ ಆಗಿ ಹೋಯ್ತೀಗ ಆ ಸಮಯದಲ್ಲಿ ಕೆಲವೆಲ್ಲ ಸಮಸ್ಯೆಯನ್ನು ಅನುಭವಿಸಿರುತ್ತೆ ನೀವು ರೈಟ್ ತಾನೇ ಅದು ತುಂಬ ಸುಲಭ ಅಲ್ಲ ಯಾಕಂದರೆ ಕೆಲವು ಪಾಠ ಕಲಿಸಿ ಹೋಗಿರ್ತದೆ ನಿಮಗೆ ಬಲೆ ಬಿಸ್ನೆಸ್ ಮಾಡಿ ಈಗ ತರ್ಟಿ ಸ್ಟಾರ್ಟ್ ಆಗಿದೆ ತರ್ಟಿಯ ಸೀರೀಸಲ್ಲಿ ಏನಾಗುತ್ತೆ ಥರ್ಟಿ ಬಂದಾಗ ಖಂಡಿತವಾಗಿ ಒಂದು ಒಳ್ಳೆ ರಿಸಲ್ಟ್ ಇದೆ ನಾನು ಹೇಳಿದೆ ಇದನ್ನು ಫಾಲೋ ಮಾಡ್ತಾ ಹೋಗಿ ತರ್ಟಿ ಟು ಕಂಪ್ಲೀಟ್ ಆಗಬೇಕು ಥರ್ಟಿ ಟು ಕಂಪ್ಲೀಟ್ ಆದ ನಂತರ ನಿಮ್ಮ ಜೀವನದಲ್ಲಿ ಏಳಿಗೆ ಬಲಿಗೆ ಸ್ಟಾರ್ಟ್ ಆ ಮೂಮೆಂಟ್ ಮಗು ಆಗುತ್ತೆ ಆ ಮಗುವಿನ ಮುಖಾಂತರ ನಿಮ್ಮ ಜೀವನದಲ್ಲಿ ಏಳಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೆ ಪ್ರಯತ್ನ ಮಾಡಿ ಸರ್ ಒಳ್ಳೆದಾಗಲಿ ಓಕೆ ಎಸ್ ಒಳ್ಳಾಗ್ಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಅಲ್ವಾ ನಿಮ್ಮಲ್ಲಿ ಎಷ್ಟು ಹಣ ಉಂಟು ನೀವೇನು ಬಿಸ್ನೆಸ್ ಮಾಡ್ತೀರಿ ನೋ ಮ್ಯಾಟರ್ ಅದು ಅದು ವಿಷಯನೇ ಅಲ್ಲ ಬಟ್ ವಿಷಯ ಏನುಂಟು ಮಾನಸಿಕ ನೆಮ್ಮದಿ ಅದು ಉಂಟು ನಿಮ್ಮಲ್ಲಿ ಸುಖ ಅನುಭವಿಸ್ತಾ ಇದ್ದೀರಾ ಇದು ಅಲ್ವಾ ನೋಡಿ ಆ ಜಾತಕ ಹೇಗೆ ಉಂಟು ಮದುವೆ ಇದು ವಿಪರೀತ ಸಮಸ್ಯೆಗಳು ಅಲ್ವಾ ರಿಲೇಷನ್ಶಿಪ್ ಪ್ರಾಬ್ಲಮ್ ಮದುವೆಗೆ ಫೈಟಿಂಗೇ ಮಾಡ್ತಾ ಇದ್ದಾರೆ ಬೇರೆ ಏನು ಮಾಡ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿಯಿಂದ ಆ ಜಾತಕದಲ್ಲಿ ರೈಟ್ ತಾನೆ ಓಕೆ ಅದಕ್ಕೇನು ಹೇಳಿದ್ದು ಯಾವುದ್ರಲ್ಲಿ ಕೂಡ ಬರ್ಕದಿ ಸದ್ಯದ ಮಟ್ಟಿಗೆ ಬಿಡಿದೆ ಬಟ್ ನಾನು ಹೇಳಿದಂಥ ರೆಮಿಡಿಸ ಮಾಡ್ಕೊಂಡಾಗ ಖಂಡಿತ ಒಳ್ಳೆ ರಿಸಲ್ಟ್ ಬರದೆ ಒಂದು ಆದ ನಂತರ ತುಂಬ ಒಳ್ಳೆ ರಿಸಲ್ಟ್ ಬರ್ದೆ ಆ ನಂತರ ಲೈಫಲ್ಲಿ ಗೆಲ್ತಾರೆ ಪರವಾಗಿಲ್ಲ ಓಕೆನಾ ಇದು ವಿಚಾರ ಓಕೆ ಗೊತ್ತಾಯ್ತು ಇಟ್ಕೊಳ್ತೀನಪ್ಪ ಅಥವಾ ಮಿಥುನ್ ಲಗ್ನಕ್ಕೆ ಸಂಬಂಧಪಟ್ಟಂತೆ ಈಗ ಅಲ್ವಾ ಗೊತ್ತಾಯ್ತು ನಿಮಗೆ ಕೆಲವು ವಿಚಾರಗಳು ನಾನು ಒಂದು ಮಾತು ಹೇಳ್ತೀನಿ ಮಿಥುನ್ ಲಗ್ನದವರಿಗೆ ಸ್ವಲ್ಪ ಆಹಾರ ನೀವೇನು ಊಟ ಮಾಡ್ತೀರಾ ಆಹಾರ ಪದಾರ್ಥಗಳು ಸ್ವಲ್ಪ ಸಂಯಮಧಾರಿಯಾಗಿ ಅಂತ ಹೇಳ್ತೇನೆ ಆದಷ್ಟು ಲೈಟ್ ಫುಡ್ ಅನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಾನ್ವೆಜ್ ಅನ್ನು ಕಡಿಮೆ ಮಾಡಿ ಆ ನಂತರ ಖಾರವನ್ನು ಕಡಿಮೆ ಮಾಡಿ ಅಂತ ಹೇಳ್ತೇನೆ ಇದರ ಮುಖಾಂತರ ಏನಾಗುತ್ತೆ ನಿಮಗೆ ಹೊಟ್ಟೆಯಲ್ಲಿ ಬರತಕ್ಕಂಥ ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗ್ತವೆ ಅಂತ ಕ್ಲಾರಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬಾ ಚೆನ್ನಾಗಿದ್ರೆ ಎಂಜಾಯ್ ಮಾಡ್ತಾರೆ ಮಿಥುನ್ ಲಗ್ನದವರು ಹೇಳಿದೆ ಸೊ ಲೈಟ್ ಫುಡ್ ಅನ್ನು ತಗೊಳ್ಬೇಕಾದ್ರೆ ನಿಮಗೆ ಡೆಫಿನೆಟ್ ಆಗಿ ನಿಮ್ಮ ಹೊಟ್ಟೆಗೆ ಹೊಟ್ಟೆ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಇಂಡಿಕೇಶನ್ ಇದೆ ಹುಡುಗಿಯನ್ನು ಜಾಸ್ತಿನೇ ಕ್ರಿಯೇಟ್ ಆಗ್ಬೋದು ಖಾರ ಕಡಿಮೆ ತಿನ್ನಿ ಆದಷ್ಟು ಲೈಟ್ ಫುಡ್ ಅನ್ನು ಪ್ರಯತ್ನ ಮಾಡಿ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಗೆ ಪರವಾಗಿಲ್ಲ ಅಂತ ತುಂಬ ತುಂಬ ಫೇವರಬಲ್ ಇನ್ನು ಇದರಲ್ಲಿ ಕೂಡ ಯಾರಾದರೂ ಮಿಥುನ್ ಲಗ್ನ ವಯಸ್ಸಾದವರು ಇದ್ದಾರೆ ಅವರಿಗೆ ಹೊಟ್ಟೆಗೆ ಕತ್ರಿ ಬೀಳುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ಅದರ ಬಗ್ಗೆ ಗಮನ ಕೊಡಿ ಅಂತ ಹೇಳಿದ್ರೆ ಓಕೆನಾ ರೈಟ್ ಆಗುತ್ತೆ ಅದು ಕೂಡ ಎಲ್ಲಿವರೆಗೆ ಸಾಧಾರಣ ನಿಮಗೆ ಅಕ್ಟೋಬರ್ ಹದಿನೈದನೇ ತಾರೀಕಿನ ಒಳಗಡೆನೇ ಘಟನೆ ಘಟಿಸ್ತದೆ ಅಂತ ಒಂದು ಇದೆ ಅದರ ಬಗ್ಗೆ ಗಮನ ಕೊಟ್ಟರೆ ಬಾಕಿ ವಿಚಾರ ಪರವಾಗಿಲ್ಲ ಅಂತ ಹೇಳಿದ್ರೆ ಭಾಳ ಒಳ್ಳೆ ರಿಸಲ್ಟನ್ನು ಕೊಟ್ಟೆ ಕೊಡುತ್ತೆ ಆನಂದರೆ ಮಿಥುನ್ ಲಗ್ನದವ್ರಿಗೆ ಇನ್ನೊಂದು ವಿಚಾರನೆಂದರೆ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆ ಮಾರಬೇಕು ಭೂಮಿ ಮಾರ್ಬೇಕು ಅಥವಾ ಮಾರುವಂಥ ವಿಚಾರಗಳು ಅಲ್ವಾ ಏನೇ ಆದರೂ ಕೂಡ ಮ್ಯಾನಿಫೆಸ್ಟೇಷನ್ ಉಂಟು ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತೇನೆ ಈಗಷ್ಟೇ ಒಳ್ಳೆ ಕಸ್ಟಮರ್ ಬರುವಂಥ ಸಾಧ್ಯತೆಗಳು ಆನಂತರ ನಿಮ್ಮ ರೇಟಿಗೆ ಅದು ಹೋಗುವಂಥ ಸಾಧ್ಯತೆ ಜಾಸ್ತಿ ಮಿಥುನ್ ಲಗ್ನದವರು ಪ್ರಯತ್ನ ಮಾಡಿ ಅಕ್ಟೋಬರ್ ಹದಿನೈದನೇ ತಾರೀಕಿನ ಒಳಗಡೆ ಘಟನೆ ಘಟಿಸದೆ ನೀವು ಭೂಮಿಯನ್ನು ಖಂಡಿತ ಮಾರಿಬೋದು ತುಂಬ ಚೆನ್ನಾಗಿ ಹೋದ ವರ್ಕ್ ಅಂತೂ ಆಗಿ ಆಗುತ್ತೆ ಇನ್ನು ಭೂಮಿ ಮಾಡಲಿಕ್ಕಿದ್ರು ಕೂಡ ಬರುವ ತಿಂಗಳಿಂದ ಒಳ್ಳೆ ರಿಸಲ್ಟೂ ನಿಮ್ಮ ಪಾಲಿಗೆ ಇದ್ದೇ ಇರುತ್ತೆ ಓಕೆನಾ ಇದು ಮಿಥುನ್ ಲಗ್ನದವರಿಗೆ ಸಂಬಂಧಪಟ್ಟದೆ ಸಾಕು ಅಂತ ಇಟ್ಕೊಳ್ತೀನಪ್ಪ ನೆಕ್ಸ್ಟ್ ಬಂದ ಮೇಡಮ್ ಕರ್ಕಟಕ ಲಗ್ನ ರೈಟ್ ತಾನೇ ಕರ್ಕಟಕ ಲಗ್ನದವರಿಗೆ ಅಕ್ಟೋಬರ್ ಹದಿನೈದನೇ ತಾರೀಕಿನವರಿಗೆ ಯಾವ ರಿಸಲ್ಟ್ ಅವರಿಗೆ ಪ್ರೊಡ್ಯೂಸ್ ಆಗ್ಬೋದು ಅಲ್ವ ಇದರ ವಿಚಾರ ಓಕೆ ಒಂದಂತೂ ನೆನ್ಪಿಟ್ಕೊಳ್ಳಿ ನಮ್ಮ ಕರ್ಕಟಗಳ ವಿಶೇಷವಾಗಿ ಹೆಚ್ಚಿನ ಕಲ್ತವರೆಲ್ಲ ವಿದೇಶಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೋದು ಖಂಡಿತ ಅದು ಮ್ಯಾನಿಫೆಸ್ಟೇಷನ್ ಆಗ್ಬೋದು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ವಿದೇಶ ವಿದೇಶ ಪ್ರಯಾಣ ಮಾಡುವಂಥ ಯೋಗ ಭಾಗ್ಯ ಅಂತೂ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡಿ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗಂತೂ ಕೊಟ್ಟೇ ಕೊಟ್ಟೆ ಕೊಡ್ತದೆ ಪರವಾಗಿಲ್ಲ ಆನಂತರ ಇಲ್ಲೊಂದು ಹಠ ಉಂಟು ಅಂದರೆ ನನಗೆ ಏನಾದರೂ ಸಾಧನೆ ಮಾಡಬೇಕು ಛಲದಿಂದ ಸಾಧನೆ ಮಾಡಬೇಕು ಅದು ಮಾಡು ಇದು ಅದೆಲ್ಲ ಉಂಟು ಒಂದು ವಿಚಾರ ಸೊ ಈಗಿನ ಮಟ್ಟಕ್ಕೆ ಅದು ಬರ್ತಾ ಇರ್ತದೆ ನನಗೇನಾದರೂ ಸಾಧನೆ ಮಾಡಲೇಬೇಕು ಅಂತ ಕೆಲವರೆಲ್ಲ ಹೈಯರ್ ಎಜುಕೇಷನ್ ಮಾಡಬೇಕು ಕೆಲವರೆಲ್ಲ ವಿದೇಶ ಪ್ರಯಾಣ ಮಾಡಬೇಕು ಅಂತೆಲ್ಲ ಇದ್ದೇ ಇರ್ತದೆ ಪರವಾಗಿಲ್ಲ ಅವರೆಲ್ಲರಿಗೂ ಕೂಡ ಒಂದು ಒಳ್ಳೆ ಸಮಯ ಅಂತ ಹೇಳ್ತೇನೆ ಅವರೆಲ್ಲರೂ ಕೂಡ ಅದರಲ್ಲಿ ಮುಂದೆ ಹೋಗುವಂಥ ಯೋಗ ಭಾಗ್ಯ ತೀರ ಜಾಸ್ತಿ ಬಟ್ ಇಲ್ಲೇನಾಗುತ್ತೆ ಯಾವಾಗ ಕರ್ಕಟಕ ಲಗ್ನ ಜಾತಕ ಬರುತ್ತಲ್ವಾ ಈ ಜಾತಕ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಅದೊಂಥರ ಮಾನಸಿಕ ರೀತಿಯಲ್ಲಿ ನೆಮ್ಮದಿಯನ್ನು ಕಳ್ಕೊಂಡ ಜಾತಕ ಇದು ರೈಟ್ ತಾನೇ ಮಾನಸಿಕ ರೀತಿ ನೆಮ್ಮದಿ ಅಷ್ಟು ಸುಲಭದಂತೂ ಬರಲಿಕ್ಕೆ ಬಿಡುವುದಿಲ್ಲ ಅದಕ್ಕೋಸ್ಕರ ಯಾವಾಗ ನಿಮಗೆ ಮೆಡಿಟೇಷನ್ ಮಾಡ್ತೀರಾ ತುಂಬ ಚೆನ್ನಾಗಿ ಆನಂತರ ನಿಮ್ಮ ಚೆನ್ನಾಗಿ ಇಟ್ಕೊಳ್ತೀರಾ ಆ ಮೂಮೆಂಟಲ್ಲಿ ಪರವಾಗಿಲ್ಲ ಆನಂತರ ನಿಮ್ಮ ತಾಯಿಯನ್ನು ವಿಶೇಷ ರೀತಿಯಲ್ಲಿ ಆಧರಿಸ್ತೀರಾ ಅವರ ಅವರು ಏನು ಹೇಳ್ತಾರೆ ಅದಕ್ಕೆ ರೆಸ್ಪೆಕ್ಟ್ ಮಾಡ್ತೀರಾ ಆ ಮೂಮೆಂಟಲ್ಲಿ ಏನಾಗುತ್ತೆ ನಮ್ಮ ಕರ್ಕಟ ಲಗ್ನದವರಿಗೆ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅನ್ಯಾ ಕರ್ಕಟಕ ಲಗ್ನದವರಿಗೆ ಸ್ವಲ್ಪ ಮಟ್ಟಿಗೆ ಮಾನಸಿಕ ರೀತಿಯಲ್ಲಿ ಹಿಂಸೆ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅದರಲ್ಲೂ ಕೂಡ ಈಗೇನಾಗುತ್ತೆ ಶನಿ ಮಹಾರಾಜ ಸಪ್ತಮದಲ್ಲಿ ಹೋಗ್ತಾ ಇದ್ದಾನೆ ವಕ್ರಿಯಾಗಿ ಲಗ್ನಕ್ಕೇನೆ ದೃಷ್ಟಿ ಇಟ್ಟಿದ್ದಾನೆ ಸೊ ಸ್ವಲ್ಪ ಡಿಸ್ಟರ್ಬೆನ್ಸನ್ನು ಉಂಟು ಮಾಡಿಯೇ ಅನ್ನೋದೇ ಇಂಡಿಕೇಶನ್ ಅದರ ಬಗ್ಗೆ ಬಹಳ ಗಮನ ಕೊಡಿ ಅಂತ ಹೇಳ್ತೇನೆ ಅನ್ಯಥ ಸಮಸ್ಯೆ ಆಗ್ಬೋದು ಓಕೆ ನಾ ಇನ್ನು ಹಣಕಾಸಿನ ವಿಚಾರದಲ್ಲಿ ನಾನು ಮಾತಾಡಬೇಕಾದ್ರೆ ಯಾರಿಗೆ ನಮ್ಮ ಕರ್ಕಟಕ ಲಗ್ನದವರಿಗೆ ತುಂಬ ಫೇವರೇಬಲ್ ಅಲ್ಲ ಹಣಕಾಸು ಕಟ್ಕಟ್ಟಾಗಿ ಬರುತ್ತೆ ಅರ್ಧ ಆಗಿ ಬರುತ್ತೆ ತುಂಡ್ ತುಂಡಾಗಿ ಬರುತ್ತೆ ಅಥವಾ ಯಾರಿಂದ ಬರಬೇಕು ತುಂಡು ತುಂಡಾಗಿ ಬರುತ್ತೆ ಸ್ಯಾಲ್ರಿ ಬರಬೇಕಾದರೂ ಕಟ್ಕಟ್ಟಾಗಿ ಬರಬೇಕು ತುಂಡಾಗಿ ಬರುತ್ತೆ ಕೂಡಲೇ ಖರ್ಚಾಗಿ ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಕ್ಟೋಬರ್ ಹದಿನೈದನೇ ತಾರೀಖಿನವರಿಗೆ ಇದೇ ರಿಸಲ್ಟ್ ಇರ್ತದೆ ಆನಂತರ ಆ ರಿಸಲ್ಟಲ್ಲಿ ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟಾ ಇದು ವಿಚಾರ ಆನಂತರ ನಮ್ಮ ಕರ್ಕಟಕ ಮದುವೆ ಜೀವನನ ಮಾತಾಡಬೇಕಾದ್ರೆ ಆ ಮದುವೆಗೆ ಸಂಬಂಧ ಡಿಸ್ಟರ್ಬೆನ್ಸ್ ಇದೆ ಅವಸರ ಮಾಡಿ ಮ್ಯಾರೇಜ್ ಮಾಡಬೇಡಿ ಅಂತ ಹೇಳ್ದೇನೆ ಯಾಕಂದರೆ ಮೆ ಕರ್ಕಟಕ ಲಗ್ನಕ್ಕಿರ್ಬೋದು ಆನಂತರ ಕರ್ಕಾಟಕ ಸಿಂಹ ಲಗ್ನಕ್ಕಿರ್ಬೋದು ಲಗ್ನಕ್ಕೆ ಇರಬಹುದು ಈ ಸಮಯದಲ್ಲಿ ಮ್ಯಾರಿಡ್ ಲೈಫ್ ಬಹಳಷ್ಟು ಸಮಸ್ಯೆಗೆ ಒಳಗಾಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಮ್ಯಾರಿಡ್ ಲೈಫ್ ಪ್ರಾಬ್ಲಮ್ ಆಗಬಹುದು ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಬೇಕು ರೈಟ್ ತಾನೇ ಓಕೆನ ಅದಕ್ಕೋಸ್ಕರ ಅವಸರ ಮಾಡಿ ಮ್ಯಾರೇಜ್ ಮಾಡೋದು ಇನ್ನೇನು ಗುರುಬಲನೇ ಇಲ್ಲ ಅಂತ ತಿಳ್ಕೊಂಡು ಮ್ಯಾರೇಜ್ ಮಾಡೋದು ಇದೆಲ್ಲ ಮಾಡಲಿಕ್ಕೇನೆ ಹೋಗಬೇಡ ಅಂತ ಹೇಳ್ತೇನೆ ಅನೇಕ ಸಮಸ್ಯೆ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಸೊ ಅದರಲ್ಲಿ ಸಂಯಮಧಾರಿ ಆಗಬೇಕು ಆರಾಮಾಗಿ ಹೋಗಬೇಕು ಅಲ್ಲೂ ಅದರಲ್ಲೂ ಕೂಡ ಇನ್ನು ಶನಿ ಮಹಾರಾಜ ಅಕ್ಟೋಬರ್ ನಂತರ ಚೇಂಜ್ ಆಗ್ತಾನೆ ಅಷ್ಟಮಕ್ಕೆ ಬರ್ತಾನೆ ಆಗ ಸಪ್ತಮದ ಭಾವ ಕ್ಲಿಯರ್ ಆಗುತ್ತೆ ಆ ಮೂಮೆಂಟ್ ಅಲ್ಲಿ ನೀವು ಪ್ರಯತ್ನ ಮಾಡಬಹುದು ಈ ಮೂಮೆಂಟ್ ಅಲ್ಲಿ ಬೇಡ ಅಂತ ಹೇಳ್ತೀನಿ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಮಾಡಿ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗುವಂಥದ್ದು ಬೇಡ ಇನ್ನು ಯಾರೆಲ್ಲ ಮದುವೆ ಆಗಿದ್ದಾರೆ ಅವರಿಗೆಲ್ಲ ಏನಾಗುತ್ತೆ ಅಲ್ಲಿ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಕೆಲವು ಕಷ್ಟ ಹಣಕಾಸಿನ ವಿಚಾರ ಸಮಸ್ಯೆಗಳು ಇದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮ್ಯಾನೇಜೇಬಲ್ ಬಟ್ ಮ್ಯಾನೇಜ್ ಮಾಡಿ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ಕಾರ ಸರ್ ನಮಸ್ತೆ ನಾನು ದೇವಾನಂದ್ ಅಂತ ಹೇಳಿ ತುಮಕೂರಿಂದ ಓಕೆ ನನಗೆ ಏಕಾಶ್ ಅವರು ನಿಮ್ಮ ನಂಬರ್ ಕೊಟ್ಟರು ಓಕೆ ఆ నాన్ బోర్డ్ డేట్ ఆఫ్ బర్త్ 9 10 1975 ఆ uh, 9 10 1975 ఆ ఓకే సమయ సమయ ఏడి సార్ ఆ రాఫి హfte ఓకే ಹುట్టిది సార్ ఓకే ఓకే ನಿಮ್ಗೆ ಒಂದೇ ಮಾತೀನಿ ಸ್ಟೋನ್ ಕ್ರಷರ್ನ ಬಿಸ್ನೆಸ್ ಆರಾಮ್ ಮಾಡಿದೀರಾ ನಾನ್ ನಾನೇನಾದ್ರೂ ಹೇಳಿದ್ರೆ ಬೇಸರ ಆಗತ್ತಾ ನಿಮ್ಗೆ ಅದು ನಡೆಯುವುದೇ ಇಲ್ಲ ಅಲ್ವಾ ನೀವೇನ್ ಬೇಕಾದ್ರೂ ಮಾಡಿ ಅಲ್ಲಿ ಮಾನಸಿಕ ರೀತಿಯಲ್ಲಿ ಟೋಟಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ನೀವ್ ಅದನ್ನ ಡ್ರಾಪ್ ಮಾಡ್ತೀರಾ ಆ ಮಾ ನೀವು ತುಂಬಾ ಕಷ್ಟಪಡ್ತೀರಾ ತುಂಬ ನೋವು ಉಂಟಾಗುತ್ತೆ ನಿಮಗೆ ನಿಮಗೆ ಆಗದಂಥ ವಿಚಾರ ಯಾರು ಹೇಳಿದ್ರು ನಿಮಗೆ ಅದನ್ನು ಸ್ಟಾರ್ಟ್ ಮಾಡಲಿಕ್ಕೆ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ನಿಮಗೆ ಮೊದಲೇ ಫೋರ್ಟಿಯ ಸೀರೀಸ್ ನಡೀತಾ ಉಂಟು ನಲ್ವತ್ತರಿಂದ ನಲವತ್ತೈ ನಲ್ವತ್ತೇಳನೇ ವಯಸ್ಸು ರನ್ನಿಂಗ್ ಆಗ್ತಾ ಉಂಟು ಅಲ್ಲಿ ರಾಹುವಿನ ಪೊಸಿಷನ್ ತುಂಬ ಚೆನ್ನಾಗಿಲ್ಲ ರಾಹು ಮೊದಲೇ ಸಪ್ತಮದಲ್ಲಿದ್ದಾನೆ ವಿಶಾಖಾ ನಕ್ಷಲಿ ಹೋಗ್ತಾ ಇದ್ದಾನೆ ಸೊ ಮೋಸ ಅಂತ ಮೊದಲೇ ಇಂಡಿಕೇಷನ್ ಉಂಟು ಸರ್ ಹಂಡ್ರೆಡ್ ಪರ್ಸೆಂಟ್ ಮೋಸ ಹೋಗ್ತೀರಾ ನೀವು ಆಗೋದಿಲ್ಲ ಸರ್ ಓಕೆನಾ ಅದೇ ಒಬ್ರು ಪಾರ್ಟ್ನರ್ಶಿಪ್ ಹೋಗಿ ಅವರು ಹ್ಞೂ ಓಕೆ ಗೊತ್ತಿಲ್ಲ ಬಟ್ ನಿಮ್ಮ ಜಾತಕದಲ್ಲಿ ಶನಿಯ ಪೊಸಿಷನ್ ತುಂಬ ಚೆನ್ನಾಗಿಲ್ಲ ಗೋಚರದಲ್ಲಿ ಕೂಡ ಶನಿ ತುಂಬ ಚೆನ್ನಾಗಿ ಭ್ರಮಣ ಮಾಡ್ತಾ ಇಲ್ಲ ಯಾಕಂದರೆ ಶನಿ ಮತ್ತು ಕುಜನ ಸಂಯೋಗ ಇದೆ ಈ ಜಾತಕದಲ್ಲಿ ಕ್ರಷರ್ ಬಿಸ್ನೆಸ್ ಮಾಡಬೇಕಾದ್ರೆ ಶನಿ ತುಂಬಾ ಚೆನ್ನಾಗಿರಬೇಕು ಬಟ್ ಆತ ಚೆನ್ನಾಗಿಲ್ಲ ಶನಿಯ ರಾಷ್ಟ್ರಾಧಿಪತಿ ಕೂಡ ಚೆನ್ನಾಗಿಲ್ಲ ಆತ ಕೂಡ ರಾಹು ಜೊತೆಗೆ ಇದ್ದಾನೆ ತೊ ಟೋಟಲಿ ಏನು ಹೇಳ್ತಾ ಇದ್ದಾನೆ ಏ ಈ ಬಿಸ್ನೆಸ್ಸಲ್ಲಿ ಅವರು ಮೋಸ ಹೋಗ್ತಾರೆ ಅಂತ ಒಂದು ಇಂಡಿಕೇಶನ್ ಸರ್ ರೈಟಾ ಓಕೆನಾ ಬೇರೆ ಏನು ಹೇಳೋಕ್ಕೇನೆ ಬರಲ್ಲ ಅಷ್ಟೇ ನಾನು ಹೇಳಬಲ್ಲೆ ನಿಮಗೆ ಓಕೆನಾ ಸರಿ ಸರ್ ಒಳ್ಳೇದಾಗಲಿ ಸರ್ ಓಕೆ ಧನ್ಯವಾದಗಳು ಓಕೆ ಓಕೆ ಸೊ ದಯವಿಟ್ಟು ಯಾರು ಕೂಡ ಬಿಸ್ನೆಸ್ ಮಾಡಬೇಕಾದ್ರೆ ಅದೆಲ್ಲ ಜಾತಕವನ್ನು ನೋಡ್ಕೊಂಡು ಮಾಡಿ ಅದು ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಅಲ್ವಾ ನಮಗೆಲ್ಲ ನೋಡಿ ನಿಮಗೆ ಒಂದು ಒಂದು ಟೆಕ್ನಿಕ್ ಹೇಳಿಕೊಡ್ತೇನೆ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಒಂದು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಅದು ಬರೆದಿಟ್ಕೊಳ್ಳಿ ಇದನ್ನು ಅಲ್ವಾ ನಿಮ್ಮ ಮಕ್ಕಳಿಗೆ ಯೂಸ್ ಆಗುತ್ತೆ ನಿಮಗೆ ಯೂಸ್ ಆಗುತ್ತೆ ಯಾರಿಗಾದರೂ ಯೂಸ್ ಆಗುತ್ತೆ ಒಂದು ವಿಚಾರ ಏನ್ಪಿಬಿಡಿ ಜಾತಕದಲ್ಲಿ ರಾಹು ದಶೆ ನಡೆದಾಗ ರಾಹು ದಶೆ ರಾಹುಭುಕ್ತಿ ನಡೆದಾಗ ಒಂದು ಆನಂತರ ಜಾತಕದಲ್ಲಿ ನಿಮ್ಮ ಏಜ್ ಸೀರೀಸ್ ಬಂದು ನಲ್ವತ್ತರಿಂದ ನಲ್ವತ್ತೊಂಬತ್ತು ಫೋರ್ಟಿ ಟು ಫೋರ್ಟಿ ನೈನ್ ಬಂದಾಗ ರೈಟ್ ತಾನೇ ನಲವತ್ತು ಸ್ಟಾರ್ಟ್ ಆಯಿತೀಗ ನಲ್ವತ್ತು ನಲ್ವತ್ತೊಂದು ನಲ್ವತ್ತೆರಡು ನಲ್ವತ್ಮೂರು ನಲ್ವತ್ನಾಲ್ಕು ನಲ್ವತ್ತೈದು ಹಾಗೆ ಬರ್ತಾ ಉಂಟು ಅಂತ ಇಟ್ಕೊಳ್ಳಿ ದಯವಿಟ್ಟು ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಯಾರಾದರೂ ಬಂದು ಹೇಳ್ತಾರೆ ನಿಮಗೆ ಆ ಬಿಸ್ನೆಸ್ ಮಾಡೋಣ ಈ ಬಿಸ್ನೆಸ್ ಮಾಡೋಣ ಅಲ್ಲಿ ಇನ್ವೆಸ್ಟ್ ಮಾಡೋಣ ಇಲ್ಲಿ ಹೇಳಿ ಹೇಳ್ತಾರೆ ದಯವಿಟ್ಟು ಒಂದು ಹೇಳೋದಕ್ಕೆ ಹಣ ಹಾಕಿದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಮೋಸ ಹೋಗ್ತೀರಾ ಓಕೆನಾ ಹಂಡ್ರೆಡ್ ಪರ್ಸೆಂಟ್ ಆಚೆ ಈಚೆ ಆಗುವುದೇ ಇಲ್ಲ ಅದು ಮೋಸ ಅಂದರೆ ಮೋಸ ನಿಮ್ಮ ಕೈಗೆ ಹಣ ಅಂತೂ ಬರೋದಿಲ್ಲ ಅದಕ್ಕೆ ಬಿ ಕೇರ್ಫುಲ್ ಅದೇ ಈಗ ಅವರು ಅದನ್ನೇ ಮಾಡಿರುವಂಥದ್ದು ಅದಕ್ಕೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಾನು ಅದಕ್ಕೆ ಪರಿಹಾರ ಹೇಳುವಾಗಿಲ್ಲ ಅದು ಪರಿಹಾರ ಅಲ್ಲ ಅದು ಡ್ರಾಪ್ ಮಾಡಬೇಕಂತ ಉಂಟಲ್ವಾ ಪರಿಹಾರ ಆಗುವಂಥ ಸಾಧ್ಯತೆಗಳಿಲ್ಲ ಡ್ರಾಪ್ ಮಾಡಿ ಹೋಗಬೇಕು ಆಗ ಪರವಾಗಿಲ್ಲ ಅಲ್ವಾ ಯಾಕಂದರೆ ಪೊಸಿಷನ್ ಚೆನ್ನಾಗಿ ತೋರಿಸ್ಬೇಕು ತಾನೆ ಸುಮ್ಮನೆ ಹೇಳಿ ಏನು ಪ್ರಯೋಜನ ಅಲ್ವಾ ಇದು ವಿಚಾರ ಓಕೆ ಇದು ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ನಿಮ್ಗೆ ಏನಾದ್ರೂ ಆ ವಯಸ್ಸು ನಡೀತಾ ಉಂಟು ದಯವಿಟ್ಟು ನಾನು ಹೇಳಿದ ಈ ಮಾತನ್ನ ಬರೆದಿಟ್ಟುಕೊಂಡು ಅದನ್ನು ಫಾಲೋ ಮಾಡಿ ಇಲ್ಲಾಂದರೆ ಮೋಸ ಹೋಗುವುದಂತೂ ಪಕ್ಕ ಇರ್ತದೆ ನಿಮಗೆ ರೈಟ್ ಓಕೆನಾ ಬಹಳಷ್ಟು ಸ್ಟಡಿ ಮಾಡಿದ ನಂತರ ಇದನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಬಹಳಷ್ಟು ಅಂದ್ರೆ ಇಷ್ಟು ವರ್ಷಗಳಿಂದ ಕೂಡ ಅದನ್ನು ನಾನು ನೋಡಿಗೆ ಬಂದಿರುವಂತದ್ದು ಅದು ಕನ್ಫರ್ಮ್ ಆಗಿದೆ ನನಗೆ ತೋ ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರುವ ಒಂದ್ ವೇಳೆ ಫಂಡ್ ಗಿಂಡು ಅದು ಇದು ಅಂತ ಇದ್ರೂ ಅದರಲ್ಲಿ ಜಾಗ್ರತೆ ಮಾಡಿ ಫಂಡಿಗೆ ಸೇದಿ ಮೊದಲೇ ಫಂಡನ್ನು ತೆಗೆದುಬಿಡಿ ತೆಗೆದು ಬಿಡಿ ಅಂತ ಹೇಳ್ತೇನೆ ಇಲ್ಲಾಂದರೆ ಅದರಲ್ಲಿ ಕೂಡ ಮೋಸ ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅರ್ಥ ನಿಮಗೆ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ ಹಾಗೆ ಅದಕ್ಕೇನೆ ಜ್ಯೋತಿಷ್ಯ ಹೆಲ್ಪ್ ಮಾಡುತ್ತೆ ನಮಗೆ ಈ ಸಮಯದಲ್ಲಿ ಜ್ಯೋತಿಷ್ಯ ಹೆಲ್ಪ್ ಮಾಡಿದೆ ನಾವು ಏನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಏನು ಮಾಡಬಾರ್ದು ಏನು ಮಾಡಬೇಕು ಏನು ಮಾಡಬಾರ್ದು ಯಾವ ಈಗ ನೋಡಿ ಈಗ ಯಾರು ಜಾತಕ ಅವ್ರಿಗೆ ನೋಡಿ ಅವ್ರಿಗೆ ಈಗ ಐವತ್ತು ಬರುತ್ತೆ ಅಂತ ಇಟ್ಕೊಂಡು ಐವತ್ತು ಬರುತ್ತೆ ಐವ ಐವತ್ತು ಬಂದಂತ ಜೀವನ ಚೆನ್ನಾಗಿ ಇರ್ತದಲ್ಲ ನೋ ಡೌಟ್ ಆಗ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಪರವಾಗಿಲ್ಲ ಓಕೆ ನಮ್ಮ ಮಕ್ಕಳಿಂದ ಸುಖ ಸಿಗುತ್ತೆ ಅವ್ರಿಗೆ ಎಲ್ಲ ರೀತಿಯಲ್ಲಿ ಕೂಡ ಓಕೆ ಬಟ್ ಈಗ ಈಗಂತೂ ಇಲ್ವೇ ಇಲ್ಲ ಅಂದ್ರೆ ಅಲ್ಲ ಹೆಸರನ್ನ ವೈಯ ಅಕ್ಷರ ಯೋಗ ಯೋಗಾನಂದ ಅಂತ ಇಟ್ಕೊಂಡಿದ್ದಾರೆ ಅಲ್ವಾ ಅಥವಾ ಕೆಲವೆಲ್ಲ ಬಿಸ್ನೆಸ್ ಕೆಲವೆಲ್ಲ ವಿಚಾರ ಸಮಸ್ಯೆ ಉಂಟು ಓಕೆ ಎನಿವೆ ಇರಲಿ ಸೊ ಅದಕ್ಕೋಸ್ಕರ ನಾನು ಹೇಳಿದ ಈ ಟೆಕ್ನಿಕ್ ಅನ್ನು ದಯವಿಟ್ಟು ಫಾಲೋ ಮಾಡಿ ರಾಹುಲ್ ಮಹಾದೇಶ ರಾಹು ಬುಕ್ತಿ ಫೋರ್ಟಿ ಎ ಸೀರೀಸ್ ನಲವತ್ತರಿಂದ ನಲವತ್ತೊಂಬತ್ತರ ಸೀರೀಸ್ ರಾಹು ಯಾವಾಗ ಆ್ಯಕ್ಟಿವ್ ಆಗಿರ್ತಾನೆ ಆ ಮೂಮೆಂಟಲ್ಲಿ ಎಲ್ಲೋ ಇನ್ವೆಸ್ಟ್ ಮಾಡೋದು ಯಾರಿಗೂ ಹಣಕಾಸನ್ನ ಕೊಡೋದು ಅಥವಾ ಯಾ ಎಲ್ಲದು ಬಿಸ್ನೆಸ್ ತುಂಬ ಚೆನ್ನಾಗಿದೆ ಇನ್ವೆಸ್ಟ್ ಮಾಡೋದು ಅಥವಾ ಮೋಸ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದರೆ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಿ ಎಂಜಾಯ್ ಮಾಡ್ತೀರಿ ಓಕೆ ಕರ್ಕಾಟಕ ಲಗ್ನಕ್ಕೆ ಇನ್ನೇನಿರ್ತದೆ ಹೇಳಿಕೊಡ್ತೇನೆ ಕರೆ ಹೇಳಿದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಅಮ್ಮ ನಮಸ್ತೆ ನಮಸ್ತೆ ಗುರುಜಿ ಯಾರು ಮಾತಾಡ್ತಿದ್ರಮ್ಮ ಎಲ್ಲಿಂದ ನಾನು ಮಂಗಳೂರಿಂದ ಮುಕ್ತ ನಾಯಕ್ ಅಂತ ಓಕೆ ಯಾರ್ ಬಗ್ಗೆ ತಿಳ್ಕೊಬೇಕಮ್ಮ

ಸರಿಮ್ಮ ಆನ್ಸರ್ ಮಾಡ್ತೀನಮ್ಮ ಏನಾಗುತ್ತೆ ನೋಡಿಮ್ಮ ಹಸ್ತ ನಕ್ಷತ್ರ ರಾಶಿ ಜಾತಕ ನಲ್ವತ್ತರಿಂದ ನಲ್ವತ್ತೊಂಬತ್ತು ರನ್ನಿಂಗ್ ಆಯ್ತು ನಿಮಗೆ ರೈಟ್ ಫೋರ್ಟಿ ಟು ಫೋರ್ಟಿನೇ ರನ್ನಿಂಗ್ ಆಯ್ತಮ್ಮ ಒಂದಷ್ಟು ತೊಂದರೆಗಳನ್ನ ಅನುಭವಿಸಿದ್ರಿ ನಿಮ್ಮ ಪರ್ಸನಲ್ ಲೈಫ್ ಇರ್ಬೋದು ಬೇರೆಯವರ ವಿಚಾರ ಇರ್ಬೋದು ಎಲ್ಲಾದ್ರೂ ಸಮಸ್ಯೆ ಅನುಭವಿಸಿ ಈಗ ನೀವು ಅದರಲ್ಲೂ ಕೂಡ ಇನ್ನೇನಾಗುತ್ತೆ ಒಂದು ಎರಡು ವರ್ಷಗಳ ಕಾಲ ಆ ಸಮಸ್ಯೆಗಳು ಮುಂದುವರಿತದಂತೆ ಇಂಡಿಕೇಶನ್ ಉಂಟಾ ಆಯ್ತಾ ಅಂದರೆ ಐವತ್ತೆರಡನೇ ವಯಸ್ಸಿನವರೆಗೂ ಈಗ ಐವತ್ತು ಸ್ಟಾರ್ಟ್ ಆಗಿದೆ ಐವತ್ತೆರಡನೇ ವಯಸ್ಸಿನವರೆಗೆ ಆ ಸಮಸ್ಯೆಗಳು ಮುಂದುವರಿಬೋದು ಅಂದರೆ ಇಂಡಿಕೇಷನ್ ಆ ನಂತರದ ದಿನಗಳು ಹೇಗೆ ಆ ದಿನಗಳು ಏನಾಗುತ್ತೆ ಅಂದರೆ ಈಗ ಎನಿಸ್ಕೊಳ್ಳಿ ನಿಮ್ಮ ಪಾರ್ಟ್ನರ್ ಇದ್ದಾರೆ ಅಂದರೆ ನಿಮ್ಮ ಗಂಡ ಇದ್ದಾರೆ ಅಂತ ಇಟ್ಕೊಂಡು ಅವರ ಆರೋಗ್ಯವನ್ನು ನೋಡ್ಕೊಳ್ಬೇಕಂದ್ರೆ ಇಂಡಿಕೇಷನ್ ಇದೆ ಆ ನಂತರದ ದಿನಗಳು ಆ ವಿಶೇಷ ರೀತಿಯಲ್ಲಿ ಭೂಮಿ ವಿಚಾರ ಮನೆ ವಿಚಾರದಲ್ಲಿ ಪ್ರೊಸೀಡ್ ಆಗುವಂಥ ಯೋಗ ಭಾಗ್ಯ ಖಂಡಿತ ಕ್ರಿಯೇಟ್ ಆಗಿದೆ ಖಂಡಿತ ಆಗುತ್ತಮ್ಮ ಒಂದು ಮನೆಯಲ್ಲೇ ಎರಡೆರಡು ಮನೆ ಮಾಡುವಂಥ ಯೋಗ ಇದೆ ನಿಮಗೆ ಅವಸರ ಮಾಡಬೇಡಿ ಬಟ್ ವೆಯ್ಟ್ ಮಾಡಬೇಕಾಗುತ್ತೆ ಐವತ್ತ ಒಂದು ಐವತ್ತೆರಡು ಬರಬೇಕಮ್ಮ ಆ ಮೂಮೆಂಟಲ್ಲಿ ಈಗಂತೂ ಆಗೋಲ್ಲಮ್ಮ ರೈಟಾ ನಂಗೆ ಗಂಡ ಅದು ಹೇಳಿದ್ ಯಾಕಂದ್ರೆ ಇದು ಫೋರ್ಟಿ ಟು ಫೋರ್ಟಿ ನೈನ್ ಎ ಅಲ್ಲಿ ಅದು ಇದ್ರೂ ಕೂಡ ಇಂಡಿಕೇಶನ್ ನಮ್ಮ ಅದಕ್ಕೆ ಹೇಳಿದ್ದು ಅದು ಪರ್ಸನಲ್ ಅಲ್ಲಿ ಕೂಡ ಪ್ರಾಬ್ಲಮ್ ಅನ್ಬೋಸ್ತೀ ಅಂತ ಅರ್ಥ ಆಯ್ತಾ ನಿಮ್ಗೆ ಈಗ ಅರ್ಥ ಆಯ್ತು ಓಕೆನಾ ಬಟ್ ನಿಮಗೆ ಐವತ್ತರಿಂದ ಐವತ್ತೊಂಬತ್ತರ ಏಜ್ ಸಿರೀಸ್ ಏನು ಟಮ್ಮ ಬೆಟರ್ ಅಂತ ಹೇಳ್ತೇನೆ ಬಹಳ ಚೆನ್ನಾಗಿ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ ಪರವಾಗಿಲ್ಲ ಯಾಕಂದ್ರೆ ಅದು ಯಾಕೋ ಗೊತ್ತಿಲ್ಲ ಕೆಲವೊಂದು ಬಹಳಷ್ಟು ಅವಘಡಗಳಿಂದ ಪಾರಾಗಿ ಬಂದಿರುವಂತದ್ದು ತೊಂದರೆಗಳಿಂದ ಪಾರಾಗಿ ಬಂದಿರುವಂತ ಅದು ನಿಮ್ಮ ದೇವರ ದಯ ಇರ್ಬೋದಮ್ಮ ಗೊತ್ತಿಲ್ಲ ನನಗೆ ಓಕೆನಾ ಎನಿವೆ ಐವತ್ತರ ನಂತರದ ಸೀರೀಸ್ ಏನುಂಟು ಇದು ಒಳ್ಳೆ ರೀತಿ ಕೆಲಸ ಮಾಡ್ತಮ್ಮ ಎಂಜಾಯ್ ಮಾಡ್ತೀರಾ ಓಕೆನಾ ಇನ್ನೇನ್ ಕೇಳ್ಬೇಕಮ್ಮ ಆಯ್ತು ಏನು ಕೇಳ್ಬಾರ್ದು ಕೇಳ್ ಕೇಳುದು ಬೇಕಾಗಮ್ಮ ನಾನು ಈಗ ಏನ್ ಪ್ರಶ್ನೆ ಮಾಡಿದೆ ಅದ್ರಲ್ಲಿ ಏನು ಉಂಟಮ್ಮ ಡೌಟ್ ಉಂಟಾ ಕೇಳಿ ಅದ್ರಲ್ಲಿ ಇನ್ನೊಂದು ಕೆಲಸದೊಂದು ಕೆಲಸ ಸಿಗುತ್ತಲ್ಲಮ್ಮ ನಿಮ್ಗೆ ಕೆಲಸದಲ್ಲಿ ನೀವು ಹೋಗ್ಬೋದು ನಿಮ್ಮಲ್ಲಿ ತುಂಬಾನೇ ಎಬಿಲಿಟಿ ಉಂಟಲ್ಲಮ್ಮ ಎಲ್ಲ ಎಬಿಲಿಟಿ ಇದೆ ಎಲ್ಲಾ ರೀತಿಯಲ್ಲಿ ಕೂಡ ಪರವಾಗಿಲ್ಲ ಹೆಸರೊಮ್ಮೆ ರಿಪೀಟ್ ಮಾಡಿಮ್ಮ ದಯವಿಟ್ಟು ನಾಯಕ್ ನಾಯಕ ಓಕೆ ಮುಕ್ತ ನಾಯಕ ಅಂತ ಹೆಸರು ಮುಕ್ತಾನಾಯಕ ಹೆಸರು ಏಬಿಲಿಟಿ ಅಂತೂ ತುಂಬ ಚೆನ್ನಾಗಿದೆ ಪರವಾಗಿಲ್ಲ ಬಟ್ ಈ ನಾಯಕ ಅಂತ ಹೆಸರು ಇಟ್ಕೊಂಡಿದ್ದಾರ ಸೊ ಯಾವಾಗಲೂ ಮನೆ ವಿಚಾರ ಸಮಸ್ಯೆ ಮಾ ಅಂತರಂತ್ರ ಮ್ಯಾರ ಒಂದು ವೇಳೆ ಮ್ಯಾರೇಜ್ ಆಗಿದರೆ ಮ್ಯಾರೇಜಲ್ಲಿ ಪ್ರಾಬ್ಲಮೆಟಿಕ್ ಅಮ್ಮ ಅಂತ ಒಂದು ಪರಿಸ್ಥಿತಿ ಉಂಟು ಈ ಜಾತಕದಲ್ಲಿ ನಾನು ಇಷ್ಟಂತೂ ಹೇಳಬಲ್ಲಿ ನಿಮ್ಮಲ್ಲಿ ಏಬಿಲಿಟಿ ಉಂಟು ನೀವು ಅದು ಏನು ಬೇಕಾದರೂ ಮಾಡ್ಕೊಂಡು ಹೋಗ್ಬೋದು ಅಂದರೆ ಇಂಡಿಕೇಶನ್ ಖಂಡಿತ ಮಾಡ್ಕೊಂಡು ಹೋಗಿ ಈಗೇನು ಸಮಯ ಬಂದು ನಿಂತಿದೆ ಅದರಲ್ಲಿ ಕೂಡ ಐವತ್ತೊಂದು ಕಳೆದ ನಂತರ ದಿನಗಳು ತುಂಬಾ ಆಶಾದಾಯಕ ಆಗ ನನ್ನ ನೆನೆಸ್ಕೊಳ್ಳಿಮ್ಮ ಒಳ್ಳೆಯದಾಗುತ್ತೆ ರೈಟಾ ಓಹ್ ಎಸ್ ಒಳ್ಳೆದಾಗಲಿ ಮಗು ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಕೆಲವೊಂದು ವಿಚಾರನೇ ಹಾಗೆ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಇವ್ರ ಜಾತಕದಲ್ಲಿ ರಾಹುವಿನ ಪೊಸಿಷನ್ ನೋಡಿದಾಗ ಫೋರ್ಟಿ ಟು ಫೋರ್ಟಿ ನೈನ್ನಲ್ಲಿ ಎಲ್ಲ ಕಳ್ಕೊಂಡಿರ್ತಾರಂತಲ್ಲಿ ಇಂಡಿಕೇಶನ್ ಇದೆ ಅದಕ್ಕೆ ನಾವಂತೂ ಡೈರೆಕ್ಟ್ ಆಗಿ ಅವ್ರಿಗೆ ಹೇಳೋ ಹಾಗಿಲ್ಲ ಇದು ವಿಚಾರ ಬೇರೆ ನೋಡಿ ಅವರು ಹೇಳಿದರು ನನಗೆ ಗಂಡ ಮಕ್ಕಳು ಯಾರೂ ಇಲ್ಲ ಅಂತ ಇಂಥ ಓಕೆನಾ ಸೊ ಓಕೆ ಎನಿವೆ ಗೊತ್ತಾಯಿತು ನಿಮಗೆ ಸೊ ಇದು ವಿಚಾರ ಹಾಗಾದರೆ ನಮ್ಮ ಈಗ ಕರ್ಕಟಕ ಲಗ್ನದವ್ರಿಗೆ ಏನಪ್ಪ ಆಗಿದೆ ಕರ್ಕಟಕ ಲಗ್ನದವ್ರಿಗೆ ಇನ್ನೊಂದು ಮಾತು ಹೇಳ್ತೇನೆ ನೋಡಿ ನಿಮಗೆ ಭೂಮಿ ವಿಚಾರ ಮನೆ ವಿಚಾರದಲ್ಲಿ ಪ್ರೊಸೀಡ್ ಆಗುವಂಥ ಯೋಗ ಇದೆ ಬಟ್ ಸ್ವಲ್ಪ ಸ್ಟಿಲ್ ಸ್ವಲ್ಪ ಜಾಗೃತೆ ಮಾಡಿ ಯಾಕಂದರೆ ಶನಿ ಮಹಾರಾಜ ಚೇ ಭೂಮಿ ವಿಚಾರದಲ್ಲಿ ಹೋಗಬೇಡಿ ಅಂತ ಹೇಳ್ತೇನೆ ಯಾಕಂದ್ರೆ ನೀವು ಒಂದು ವೇಳೆ ಎಣ್ಣೆಗಳು ಕರ್ಕಟ ಮಾಡ್ಲಿಕ್ಕೆ ನೀವು ಒಂದು ಪಂಚಾಂಗ ಹಾಕಿಬಿಟ್ರಿ ಈಗ ರೈಟ್ ಒಂದು ಗಲ್ಲಾಗಿ ಪಂಚಾಂಗ ಮಾಡಿತ್ತು ಅರ್ಧದಲ್ಲಿ ನಿಲ್ಬೋದು ಮುಂದೆ ಹೋಗ್ಲಿಕ್ಕಿಲ್ಲ ಅರ್ಧ ಗೋಡೆ ಕಟ್ಟಿ ನಿಲ್ಬೋದು ಮುಂದೆ ಹೋಗ್ಲಿಕ್ಕಿಲ್ಲ ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಅದಕ್ಕೋಸ್ಕರ ದಯವಿಟ್ಟು ಹೇಳ್ತೀನಿ ಯಾವುದೇ ಕಾರಣಕ್ಕೂ ಮನೆ ವಿಚಾರದಲ್ಲಿ ಈಗಿನ ಮಟ್ಟದಲ್ಲಿ ಪ್ರೊಸೀಡ್ ಆಗಬೇಡಿ ಕಾಲ ಅಂದ್ರೆ ನಾನೀಗ ಏನು ಪ್ರಿಡಿಕ್ಟ್ ಮಾಡ್ತಾ ಇದ್ದೇನೆ ಆ ಮೂಮೆಂಟ್ ಅಲ್ಲಿ ಶನಿ ಮಹಾರಾಜ ಬಹಳಷ್ಟು ಡಿಸ್ಟರ್ಬೆನ್ಸ್ ಕೊಡ್ತಾ ಇದ್ದೇನೆ ನಿಮ್ಮ ಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಹನಕ್ಕೆ ಸಂಬಂಧಪಟ್ಟಂತೆ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ಸುಲಭ ಅಂತ ಖಂಡಿತ ಅಲ್ಲ ಅಲ್ಲಿ ಎಲ್ಲಾ ಕಡೆ ಕೂಡ ವೇರಿಯೇಷನ್ ಉಂಟು ಅದರ ಜೊತೆಗೆ ನಿಮ್ಮ ಪಾರ್ಟ್ನರ್ ಈಗ ನೀವೊಂದು ಸ್ತ್ರೀ ಅಂತ ಇಟ್ಕೊಳ್ಳಿ ನಿಮ್ಮ ಪಾರ್ಟ್ನರ್ ಗಂಡ ಅವರ ಕಾರ್ಯಕ್ಷೇತ್ರ ಸಮೇತ ಈ ಮೂಮೆಂಟಲ್ಲಿ ಪ್ರಾಬ್ಲಮ್ಗಳಾಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಸೊ ಇದನ್ನು ಕೂಡ ಗಮನದಲ್ಲಿಸ್ಕೊಳ್ಬೇಕು ಏನೋ ಬಟ್ ಯಾವಾಗ ಕ್ಲಿಯರ್ ಆಗುತ್ತೆ ಅಕ್ಟೋಬರ್ ಅಕ್ಟೋಬರ್ ಹದಿನೈದನೇ ತಾರೀಕು ಬರಬೇಕು ಆನಂತರ ಕ್ಲಿಯರ್ ಆಗುತ್ತೆ ಪರವಾಗಿಲ್ಲ ಹಾಗೆ ಎಂಜಾಯ್ ಮಾಡ್ತೀರಿ ಇನ್ನೇನು ಇರ್ತದೆ ಹೇಳ್ಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಗುರುಜಿ ನಮಸ್ತೆ ಮ್ಯಾಮ್ ಸರಾಜ್ ಅಂತ ಒಂದು ಶಿವಮೊಗ್ಗದಿಂದ ಏನಮ್ಮ ಹೆಸರು ಹೆಸರೇನಮ್ಮ ನಿಮ್ಮ ಹೆಸರು ಸುಮಂತ್ ಅಂತ ಹಾಗೆ ಹೇಳ್ಬೇಕಲ್ವ ಮಗನ ಹೆಸರು ಸುಮಂತ್ ಅಂತ ರೈಟ್ ಓಕೆನಾ ಓ ನಾನು ಒಂದ್ ಮಾತಾಂತ ಹೇಳ್ತೀನಮ್ಮ ನೀವು ಒಳ್ಳೆ ಗಂಡು ಗಿತ್ಯಮ್ಮ ರೈಟ್ ಓಕೆ ನಿಮ್ಮ ನಿಮ್ಮ ಗಂಡ ಏನು ಇದ್ದೀರೋ ಗೊತ್ತಿಲ್ಲ ನಂಗೆ ನೀವು ಮಾತ್ರ ಡಿಶುಮ್ ಇಟ್ ಗಂಡು ಗಿತ್ತೀನಿ ಅಲ್ವಾ ಎಲ್ಲ ಎಲ್ಲರಲ್ಲಿ ಕೂಡ ಅಷ್ಟು ಜೋರಾಗಿ ಮಾತಾಡಿ ಕಂಟ್ರೋಲ್ ಮಾಡ್ಕೊಳ್ತೀರಾ ಏನ್ ಸಮಸ್ಯೆ ಉಂಟು ನಿಮಗೆ ಹೇಳಿಮ್ಮ ಈಗ ಇಲ್ಲ ಬಗ್ಗೆ ಆಯ್ತಮ್ಮ ಮಗನ ಬಗ್ಗೆ ಕೇಳಿ ನಾನ್ ನಿಮ್ ಬಗ್ಗೆ ಹೇಳಿದೆ ಈಗ ರೈಟ್ ಮಗನ್ ಬಗ್ಗೆ ಹೇಳಿ ಸುಮಂತ್ ಅಂತ ಹೆಸರು ಡೇಟ್ ಆಫ್ ಬರ್ತ್ ಹೇಳಿಮ್ಮ ಡೇಟ್ ಅಪಾರ್ಟ್ 10 ಓಕೆನಾ ರಾತ್ರಿ ಎಂಟು ಹದಿನೈದು ಓಕೆ ಎಂಟು ಹದಿನೈದು ರೈಟ್ ಓಕೆ ಹುಟ್ಟಿದ್ದಿ ಭದ್ರಾವತಿ ಓಕೆ ಏನ್ ತಿಳ್ಕೊಳ್ಬೇಕಮ್ಮ ಅಮ್ಮ ನೀವೇ ಯಾಕೆ ನೀವಿರುವಾಗ ಇರುವಾಗ ಏನು ಚಿಂತೆ ಉಂಟಮ್ಮ ಅಮ್ಮ ಎಲ್ಲರನ್ನ ಸರಿ ಮಾಡ್ತೀರಿ ನೀವು ನಿಮ್ಮ ಮಾತಿನಿಂದ ರೈಟ್ ಗಂಡುಗಿತ್ತಿ ನೀವು ನಿಮ್ಮ ಲೈಫ್ ಫೈಟಿಂಗ್ ಮಾಡೋ ಯೋಗ ಇದೆ ತುಂಬಾ ಚೆನ್ನಾಗಿ ಅಷ್ಟು ಜೋರಾಗಿ ಮಾತಾಡ್ತೀರಾ ಏನೂ ಸಮಸ್ಯೆ ಇಲ್ಲ تو ಮಗನನ್ನ ಸರಿ ಮಾಡಬೇಕು ತಾನೆ ಎಲ್ಲಾ ರೀತಿಯಲ್ಲಿ ಕೂಡ ರೈಟಾ ಅಥವಾ ಮಾಡಿ ಮತ್ತೆ ಏನ್ ಸಮಸ್ಯೆ ಉಂಟು ಏನು ಸಮಸ್ಯೆ ಇಲ್ಲ ಓಕೆನಾ ಮಗನಿಗೆ ಇಪ್ಪತ್ತೇಳು ರನ್ನಿಂಗ್ ಆಗ್ತಾ ಈಗ ಕೆಲ್ಸ ಅಂತ ಕೆಲ್ಸ ಅಂತೂ ಉಂಟಮ್ಮ ಕೆಲ್ಸಲ್ಲಿ ಹೋಗ್ತಾ ಇದಾರಾ ತಿಳ್ಕೊಳ್ಬೇಕು ಪರ್ಟಿಕ್ಯುಲರ್ ಪ್ರಶ್ನೆ ಕೇಳಿಮ್ಮ ನಿಮ್ಗೆ ಆನ್ಸರ್ ಮಾಡ್ತೀನಿ ಟಕ್ ಅಂತ ಅಮ್ಮ ಅವನ್ ಬಗ್ಗೆ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಆನ್ಸರ್ ಆನ್ಸರ್ ಮಾಡ್ತೀನಮ್ಮ ಹೆಂಗಿದೆ ಅಂತ ನಾನು ಹೇಗಮ್ಮ ಹೇಳಿ ಈಗ ಇಡೀ ಇಡೀ ನಿಮ್ಮ ಎಪಿಸೋಡೆ ನಿಮಗೆ ಕೊಡಬೇಕಾದಿ ಒಂದು ಗಂಟೆ ರೈಟ್ ನಿಮ್ಮ ಮಗ ಹೇಗಿರ್ತಾನೆ ನಾನು ಅದಕ್ಕೇ ಹೇಳಿದ್ದು ನೀವು ಒಳ್ಳೆ ಗಂಡು ಗಿತ್ತೀಮ್ಮ ನಿಮಗೆ ರಿಪೇರಿ ಮಾಡ್ಲಿಕ್ಕೆ ಗೊತ್ತಿದೆ ಅವನನ್ನು ರಿಪೇರಿ ಮಾಡಿಮ್ ತುಂಬ ಚೆನ್ನಾಗಿರ್ತೀವಿ ಒಳ್ಳೇದಾಗ್ಲತ್ತಾಯ ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆನಾ ನಿಮ್ಮಲ್ಲಿ ಪರ್ಟಿಕ್ಯುಲರ್ ಕ್ವಶನ್ ಇಲ್ಲ ಹೆಂಗಿದೆ ಅಂತ ಹೇಗಪ್ಪ ಹೇಳೋದು ನಾನು ಅವ್ರು ಹೆಂಗಿದೆ ಅಂತ ಪ್ರತಿಭಾವನೂ ಹೇಳಬೇಕಾಗುತ್ತೆ ಮತ್ತೆ ರೈಟ್ ಓಕೆ ಅಷ್ಟೆಲ್ಲ ಬೇಕು ಅಂದರೆ ಉಡುಪಿಗೇನೆ ಮಂಗಳೂರಿಗೆ ಬನ್ನಿ ಓಕೆ ರೈಟ್ ಓಕೆ ಯಾಕಂದರೆ ಅವ್ರು ಕೆಪೇಬಿಲಿಟಿ ಪರ್ಸನ್ ಅವರು ಅಲ್ವಾ ಮಗನನ್ನು ಅಷ್ಟು ಚೆನ್ನಾಗಿ ಇಟ್ಟಿರ್ತಾರೆ ಅಥವಾ ಅಷ್ಟು ಚೆನ್ನಾಗಿ ಬಡ್ದು ಬಿಡ್ದು ಎಲ್ಲ ಸರಿ ಮಾಡಿರ್ತಾರೆ ಅಂತ ಪರಿಸ್ಥಿತಿ ಓಕೆ Okay. ಸೊ ಮತ್ತೆ ಕೇಳುವಂಥದ್ದು ಏನು ಅಂತ ಹೇಳಿ ಏನು ಇರೋದಿಲ್ಲ ಓಕೆ ಏನಿವೆ ಇರಲಿ ಸೊ ನಮ್ಮ ಕರ್ಕಟಕ ರಂಗ್ನ ಹೇಳಿದ ಪ್ರಕಾರ ಅವರ ಪಾರ್ಟ್ನರ್ಗೆ ಕೆಲಸದಲ್ಲಿ ಸಮಸ್ಯೆ ಆಗ್ಬೋದು ಮತ್ತು ನಿಮ್ಮ ಭೂಮಿ ವಿಚಾರ ಮನೆ ವಿಚಾರ ತೊಂದರೆ ಆಗ್ಬೋದು ಮನೆ ಕಟ್ಟಲಿಕ್ಕೆ ಶುರು ಮಾಡಿದರೆ ಮನೆ ಅರ್ಧದಲ್ಲಿ ನಿಂತು ಹೋಗ್ಬೋದು ದಯವಿಟ್ಟು ಹೋಗಬೇಡ ಅಂತ ಹೇಳಿದ್ರೆ ಸ್ವಲ್ಪ ಕ್ಯಾರ್ ತಗೊಳ್ಳಿ ತುಂಬ ಚೆನ್ನಾಗಿರ್ತೀರ ಎಂಜಾಯ್ ಮಾಡ್ತೀರಾ ಒಳ್ಳೆಯದಾಗುತ್ತೆ ಓಕೆನಾ ರೈಟ್ ಆನಂತರ ವಿಶೇಷವಾಗಿ ಹೇಳಬೇಕಾದ್ರೆ ನಿಮಗೆ ಇನ್ನೊಂದು ವಿಚಾರ ಏನುಂಟು ಇದರಲ್ಲಿ ಆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳಿದೆ ನಿಮಗೆ ಎಲ್ಲೊಂದು ಕಡೆ ವಿದೇಶಕ್ಕೆ ಹೋಗೋದಂತೆ ನೀವು ಖಂಡಿತ ಹೋಗ್ಬೋದು ಏನಾದರೂ ಛಲ ಸಾಧನೆ ಮಾಡಬೇಕಂದ್ರೆ ಖಂಡಿತ ಮಾಡ್ಬೋದು ಬಟ್ ಕಾರ್ಯಕ್ಷೇತ್ರದಲ್ಲಿ ಮೋಸ ಹೋಗುವಂಥ ಸಾಧ್ಯತೆ ತೀರಾ ಜಾಸ್ತಿ ಇದೆ ಇನ್ನೂ ಇನ್ನೊಂದು ಏನಂದರೆ ಎಲ್ಲಿಯಾದರೂ ಕೆಲಸ ಸಿಗಬೇಕಾದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ನೀವು ಒಂದು ಮೋಸವನ್ನು ಬಳಸ್ಕೊಳ್ಬೇಡಿ ಹಣ ಕೊಟ್ಟು ಕೆಲಸ ಪಡ್ಕೊಳ್ಳೋದು ಯಾರಾದರೂ ಹೇಳ್ತಾರೆ ನಿಮಗೆ ಬ್ಯಾಂಕಲ್ಲಿ ಕೆಲಸ ದೊರಕಿಸಿ ಕೊಡ್ತೇನೆ ಇಂಥ ಕಂಪನಿಯಲ್ಲಿ ಕೆಲಸ ಇಂದ ಇದೆಲ್ಲ ತುಂಬ ದೊಡ್ಡ ಜಾಲ ಇದೆ ಮೋಸ ಮಾಡುವಂಥದ್ದು ಸೊ ಅವ್ರಿಗೆ ಏನಾದರೂ ಹಣ ಕೊಟ್ಟು ಸಿಕ್ಕಾಕೊಳ್ಳೋ ಸಾಧ್ಯತೆಗಳು ಉಂಟು ಲಗ್ನದವರು ದಯವಿಟ್ಟು ಅದನ್ನ ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳ್ತೇನೆ ಅನೇದ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗುವ ಸಾಧ್ಯತೆ ತರಾಜ್ ಓಕೆ ನಾ ಒಂದು ಅಂತ ಇಟ್ಕೊಳ್ತೇನೆ ಕರ್ಕಟಕ ಲಗ್ನ ಇಷ್ಟು ವಿಷಯ ಸಾಕು ಅಲ್ಲ ಇನ್ನು ಹೆಚ್ಚು ವಿಷಯ ತಿಳ್ಕೊಂಡು ಏನು ಮಾಡ್ತಾರೆ ಬರೀ ಟೆನ್ಷನ್ ಮಾಡ್ಕೊಳ್ಬೇಕು ಬೇರೆ ಏನು ಕೂಡ ಮಾಡೋ ಹಾಗಿಲ್ಲ ರೈಟಾ ಓಕೆ ಆನಂದ್ರ ನಮ್ಮ ಸಿಂಹಲಗ್ನಕ್ಕೆ ಬಂದ್ಬೇಡ ಲಗ್ನದವರಿಗೆ ಏನಪ್ಪ ಆಗುತ್ತೆ ಅಂತ ಲಗ್ನಕ್ಕೆ ಸಂಬಂಧ ಮಾಡಿ ರೈಟ್ ಸಿಂಹ ಲಗ್ನದವರಿಗೆ ವಿಶೇಷವಾಗಿ ಏನಾಗುತ್ತೆ ಅಂದ್ರೆ ಎಲ್ಲೊಂದು ಕಡೆ ಈ ಮೂಮೆಂಟಲ್ಲಿ ಸಿಮಾ ಲಗ್ನದವ್ರಿಗೆ ಅವರ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಮ್ಯಾರಿಡ್ ಲೈಫ್ನ ಬಗ್ಗೆ ಬಹಳ ಗಮನ ಕೊಡಿ ಅಂತ ಹೇಳ್ತೇನೆ ನಮ್ಮ ಯಾರು ನಮ್ಮ ಸಿಂಹಾಲಗ್ನದವ್ರಿಗೆ ಅನ್ಯಥಾ ಮ್ಯಾರಿಡ್ ಲೈಫಲ್ಲಿ ಯಾಕೋ ಗೊತ್ತಿಲ್ಲ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ದೂರ ದೂರ ಕೆಲವರಿಗೆ ಡಿವೋರ್ಸ್ ಆಗ್ಬೋದು ಅಂತ ಒಂದು ಪರಿಸ್ಥಿತಿ ಮಾತ್ರ ಈ ಮ್ಯಾರಿಡ್ ಲೈಫಿಗೆ ಸಂಬಂಧಪಟ್ಟಂತೆ ಉಂಟು ಅದರಲ್ಲೂ ಕೂಡ ಓ ಸ್ತ್ರೀ ಜಾತಕ ಆದರೆ ಜಾಸ್ತಿನೇ ಪ್ರಾಬ್ಲಮ್ ಪುರುಷ ಜಾತಕ ಆದರೆ ಸ್ವಲ್ಪ ಕಡಿಮೆ ಓಕೆನಾ ಸ್ತ್ರೀ ಜಾತಕ ಆದರೆ ಜಾಸ್ತಿ ತೊಂದರೆ ಕ್ರಿಯೇಟ್ ಆಗುತ್ತೆ ನಿಮ್ಮ ಗಂಡನಿಗೆ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಇಂಡಿಕೇಷನ್ ಇದೆ ಬಹಳ ಜಾಗೃತರಾಗಿರಬೇಕು ಇನ್ನು ಮದುವೆ ಆಗೋರು ಜಾಗೃತರಾಗಿರಬೇಕು ಆದವರು ಜಾಗೃತರಾಗಿರಬೇಕು ಇದು ವಿಚಾರ ಓಕೆ ನಾ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಕುರುಚಿ ನಮಸ್ತೆ ನಾನು ಜ್ಯೋತಿ ಅಂತ ಶಿವಮೊಗ್ಗದಿಂದ ಭದ್ರಾವತಿ ಡಿಸ್ಟ್ರಿಕ್ಟ್ ಓಕೆ ಮನೆಯವ್ರ ಬಗ್ಗೆ ಮಾತಾಡಬೇಕು ಆಯ್ತಮ್ಮ ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳ್ತಾಯಿ ಹೆಸರು ವಿಜಯ್ ಗೌಡ್ರ ಅಂತ ಓಕೆ ಡೇಟ್ ವಿಜಯ್ ಗೌಡ್ರ ಆಯ್ತಮ್ಮ ಡೇಟ್ ಏಪ್ರಿಲ್ ಐದು ಹ್ಮ್ನೂರಾ ಸಮಯ ಸಮಯ ಹೇಳ್ತಾಯಿ ಗೊತ್ತಿಲ್ಲ ಸರ್ ಸಮಯ ಗೊತ್ತಿಲ್ಲ ಅಂದ್ರೆ ಹೇಗಮ್ಮ ಇದನ್ನ ಕನ್ಸಿಡರ್ ಮಾಡ್ಲಿಕ್ಕ ನಮಗೆ ಪ್ರಾಬ್ಲಮ್ ಆಗುತ್ತೆ ಅವ್ರು ಜಾತಗ ಇಲ್ವಮ್ಮಾ ಇಲ್ಲ ಸರ್ ಜಾತಕ ಇಲ್ಲ ಜಾತಗ ಇಲ್ಲ ಓಕೆ ಪರವಾಗಿಲ್ಲ ಏನ್ ತಿಳ್ಕೊಳ್ಳೋ ತಿಳ್ಕೊಳ್ಬೇಕು ಜ್ಯೋತಿ ಮೇಡಮ್ ಹೇಳಿಬಿಡಿ ನಾವು ಒಂದು ಜಮೀನ್ ಇದೆ ಜಮೀನ್ ಸೇಲ್ ಮಾಡಿ ಮನೆಗ್ ಕಟ್ಟಬೇಕು ಅಂತ ಇದೀವಿ ಸರ್ ಓಕೆ ಕೇಳ್ತಾ ಇದಾರೆ ಅಮ್ಮಗೆ ಕೇಳ್ತಾರೆ ਸੁಣ್ಣಾಕ್ತಾರೆ ಜಮೀನಿನ ಕೃಷಿ ಅಂದ್ರೆ ಜಮೀನು ಮಾರ್ಬೇಕಮ್ಮ ಜಮೀನ್ ತಗೊಳ್ಬೇಕು ಏನ್ ಮಾಡ್ಬೇಕು ಮಾರಬೇಕು ಸರ್ ಜಮೀನು ಮಾರ್ಲಿಕ್ಕಿದೆ ಹಾಗೆ ಮಾರಿ ಮನೆ ಕಟ್ಟಬೇಕು ಹಾಗೆ ಆ ಸರ್ ಆ ಓಕೆ ಅಮ್ಮ ಹೇಳಿ ಕೊಡ್ತೀನಿ ಮತ್ತೆ ಜಮೀನು ಮಾರಲಿಕ್ಕೆ ಯಾವಾಗದಿಂದ ಪ್ರಯತ್ನ ಮಾಡ್ತಾ ಇದ್ದಿರ ಜಮೀನು ಮಾರ್ಲಿಕ್ಕೆ ಎಷ್ಟು ಸಮಯದಿಂದ ಪ್ರಯತ್ನ ಮಾಡ್ತಾ ಇದ್ದೀರಿ ತಾಯಿ ಈ ಕಲೆ ಓಕೆ ಒಂದು ಮಾತು ಹೇಳಿ ನಿಮ್ಮಲ್ಲಿ ಈಶ್ವರನ ಟೆಂಪಲ್ ಎಲ್ಲಿದೆ ಮಹಾತ್ರದಲ್ಲಿ ಈಶ್ವರ ಟೆಂಪಲ್ ಇದೆ ಹೋಗಿ ಹರಕೆ ಹೇಳ್ಕೊಂಡು ಬನ್ನಿ ಪೂಜೆ ಮಾಡಿ ಹರಕೆ ಬನ್ನಿ ಅದೇ ಜಾಗ ಮಾರಿ ಹೋದ್ರೆ ನಾನು ಏನಾದ್ರು ಪೂಜೆ ಕೊಡ್ತೇನೆ ಆ ರೀತಿ ರೈಟ್ ಜ್ಯೋತಿ ಮೇಡಮ್ ಒಂದ್ ಹೇಳ್ತೀನಿ ಯಾವಾಗ ನೋಡಿ ನಿಮ್ಗೆ ನಿಮ್ಮ ತಾಯಿ ಮನೆ ಕಡೆಯದೇ ನಮ್ಮ ನಿಮ್ಗೆ ಇದು ಬಿಟ್ಟು ಯಾವಾಗ್ಲೂ ಕೂಡ ಅಲ್ಲಿ ತಾಯಿ ತಾಯಿ ಮನೆ ಕಡೆ ಅದೇ ಚಿಂತೆ ಮಾಡ್ಕೊಂಡು ಅದರಲ್ಲೇ ಇದ್ಕೊಂಡು ನಿಮ್ಮ ಅದೇನೋ ಹೇಳ್ತಾರಲ್ವ ಅಲ್ಲಿ ವಿಪರೀತ ರೀತಿಯಲ್ಲಿ ಇಮೋಷನ್ಗೆ ಒಳಗಾಗುದಮ್ಮ ಇದು ವಿಚಾರವಾಗಿ ವಿಪರೀತ ಇಮೋಷನ್ಗೆ ಅಳ್ತಾ ಇರುದು ಇಮೋಷನ್ಸ್ ಒಳಗಾಗುವುದು ಗೊತ್ತಿಲ್ಲ ಏನ್ ಅಂತ ದಯವಿಟ್ಟು ಈಶ್ವರನ ಟೆಂಪಲ್ಗೆ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬನ್ನಿ ಪ್ರದಕ್ಷಿಣೆ ಹಾಕಿ ಹರಕೆ ಹೇಳ್ಕೊಂಡು ಬನ್ನಿ ಆನಂತರ ನಿಮ್ಮ ಕೆಲಸ ಆಗ್ಲಿಕ್ಕೆ ಶುರು ಆಗುತ್ತಮ್ಮ ಅನ್ಯತಾ ಅಷ್ಟು ಸುಲಭ ಅಂತೂ ಕಂಡಿದ್ದಲ್ಲ ಯಾಕಂದ್ರೆ ಅದು ತೋರಿಸಿದ ಏನು ಅಂದ್ರೆ ಎಲ್ಲೊಂದ್ ಕಡೆ ನೋಡಿ ನಿಮ್ಮ ಹೆಸರು ಏನು ಚೆನ್ನಾಗಿದೆ ಪರವಾಗಿಲ್ಲ ಬಟ್ ಅಲ್ಲಿ ನೀವು ಮಾತಾಡಿದ ರೀತಿಯನ್ನ ನೋಡಿದಾಗ ಏನಾಗುತ್ತೆ ಗಂಡನ ಪ್ರಾಪರ್ಟಿಯ ವಿಚಾರ ವಿಪರೀತ ಚಿಂತೆಗಳು ಆನಂತರ ಯಾವಾಗ ನೋಡಿದರೆ ತವರ ಮನೆಯ ಚಿಂತೆ ನಿಮ್ಮ ತಾಯಿಯ ಫ್ಯಾಮಿಲಿ ಬಗ್ಗೆನೇ ಚಿಂತೆ ಮಾಡಿಕೊಂಡೇ ದಿನ ಕಳಿತೀರಾ ಅಂತ ನಮ್ಮ ರೈಟಾ ಅಥವಾ ಏನ್ ಮಾಡ ಕಡಿಮೆ ಮಾಡ್ಬೇಕು ತಾನೆ ಸ್ವಲ್ಪ ಸ್ಟ್ರಾಂಗ್ ತಾನೆ ಸ್ವಲ್ಪ ಮೆಂಟಾಲಿಟಿಯನ್ನು ತಾನೆ ಮೆಡಿಟೇಷನ್ ತಾನೆ ಈಶ್ವರನ ಟೆಂಪಲ್ಗೆ ಹೋಗ್ಬೇಕು ತಾನೆ ಇಷ್ಟು ಮಾಡಿದಾಗ ಎಲ್ಲ ರಿಸಲ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟಾ ಒಳ್ಳೇದಾಗುತ್ತೆ ಆ ಮೂಮೆಂಟ್ ಅಲ್ಲಿ ನಿಮ್ಮ ಮನೆ ಕೂಡ ಮಾರಿ ಹೋಗುತ್ತಲ್ವ ಎಲ್ಲಾ ರೀತಿಯಲ್ಲಿ ಕೂಡ ಮನೆ ತುಂಬಾ ಚೆನ್ನಾಗಿ ಮಾರಿ ಹೋಗುತ್ತೆ ಏನು ಸಮಸ್ಯೆ ಇಲ್ಲ ಅಲ್ವಾ ಯಾಕಂದ್ರೆ ನಿಮ್ಮ ಜಾತಕ ನಿಮ್ಮದೇ ಜಾತಕ ತೆಗೆದು ನೋಡಿಮ ಅದರಲ್ಲಿ ಚಂದ್ರ ಶನಿ ಜೊತೆಗೆ ಸೇರ್ಕೊಂಡಿರ್ತಾನಮ್ಮ ರೈಟಾ ಚಂದ್ರನಿಗೆ ಶನಿಯ ದೃಷ್ಟಿ ಅಥವಾ ಚಂದ್ರ ಶನಿ ಜೊತೆಗೆ ಕಾಂಬಿನೇಷನ್ ಇರುತ್ತೆ ಅದಕ್ಕೆ ಈ ಪ್ರಾಬ್ಲಮ್ ಅಮ್ಮ ಯಾವಾಗಲೂ ಅನುಭವಿಸ್ತಾನೆ ಇರ್ತೀರಾ ಬಟ್ ನಾನು ಹೇಳಿದ ಟೆಕ್ನಿಕನ್ ಫಾಲೋ ಮಾಡಿಮ ಖಂಡಿತ ಒಂದು ಒಳ್ಳೆ ರಿಸಲ್ಟ್ ಬರುತ್ತಮ್ಮ ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಈಗ ನೋಡಿ ನಿಮ್ಮ ಗಂಡ ಕೋಪಿಷ್ಟ ಓಕೆನಾ ಅಥವಾ ಅವ್ರ ಜೊತೆ ಜಗಳ ಮಾಡೋದು ಅದು ಇದು ಬೇಕಾಗಿಲ್ಲ ರೈಟಾ ಗೊತ್ತಾಯ್ತು ನಿಮಗೆ ಓಕೆ ಸೊ ಅದು ಆ ಕೋಪಿಸ್ತಾನ ಅಲ್ಲೇ ಇಟ್ಟು ಬಿಡಿ ಅದು ಅದು ಸುಧಾರಿಸುವಂಥದ್ದಲ್ಲ ಅದು ಸುಧಾರಿಸಲಿಕ್ಕೆ ಸಾಧ್ಯನೇ ಇಲ್ಲ ಆಗುವಂತದ್ದಲ್ಲ ಸುಮ್ಮನೆ ಇದ್ದು ಬಿಡಿ ಅಂತ ಹೇಳ್ತೇನೆ ಬಟ್ ನೀವೇನು ಮಾಡಿ ನಾನು ಹೇಳಿದೆ ಟೆಕ್ನಿಕನ್ನು ಫಾಲೋ ಮಾಡಿ ಜ್ಯೋತಿ ಮೇಡಮ್ ಗೆಲ್ತೀರಾ ಒಳ್ಳೇದಾಗಲಿ ಮೇಡಮ್ ಓಕೆನಾ ಎಸ್ ಒಳ್ಳೇದಾಗಲಿ ಮಗ ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಿಮಗೆ ಓಕೆ ನಮ್ಮ ಲಗ್ನಕ್ಕೆ ಏನಪ್ಪ ಆಗುತ್ತೆ ಸ್ವಲ್ಪ ಸ್ವಲ್ಪ ಹೇಳ್ಕೊಡ್ತೇನೆ ನೋಡಿ ಲಗ್ನದವರಿಗೆ ಒಂದು ಒಂದು ಒಂದಂತೂ ಇದೆ ಮ್ಯಾರಿಡ್ ಲೈಫ್ನ ಬಗ್ಗೆ ಏನಿಲ್ಲ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಇಂಡಿಕೇಷನ್ ಇದೆ ಅದರಲ್ಲೂ ಕೂಡ ಸ್ತ್ರೀ ಜಾತಕ ಆದರೆ ಪಕ್ಕಾ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಉಂಟು ಕೇರ್ಫುಲ್ ಆಗಿರಿ ಯಾವುದೇ ಕಾರಣಕ್ಕೂ ಅರ್ಜೆಂಟಾಗಿ ಡಿಸಿಷನ್ ತಗೊಳ್ಬೇಡಿ ಆನಂತರ ಮದುವೆ ಮಾಡಬೇಕಾದ್ರೆ ಸ್ವಲ್ಪ ಸಮಯ ವೆಯ್ಟ್ ಮಾಡಿ ಮದುವೆ ಮಾಡಿ ಆನಂತರ ಜಾತಕವನ್ನು ಒಳ್ಳೆ ಜ್ಯೋತಿಷರಿಗೆ ತೋರಿಸಿ ಏನು ನಿಮ್ಮ ಜಾತಲಿ ಎಕ್ಸಾಕ್ಟಾಗಿ ಮ್ಯಾರೇಜ್ನ ಯೋಗ ಕ್ರಿಯೇಟ್ ಆಗಿದೆಯಾ ಇದನ್ನು ನೋಡ್ಕೊಂಡೇ ಮ್ಯಾರೇಜ್ ಆಗಿ ಅನ್ಯತ ಏನಾಗುತ್ತೆ ನೋಡಿ ಅನ್ಯತೆ ಎಲ್ಲ ಕಡೆ ನೋಡಿದ್ರು ಕೂಡ ಎಲ್ಲೊಂದು ಕಡೆ ಡಿಸ್ಟರ್ಬೆನ್ಸ್ ಕಾಣ್ತಾ ಉಂಟ ನಾನು ಏನೂ ಮಾಡುವಾಗಿಲ್ಲ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮ್ಯಾರೇಜ್ ಆದರೆ ಅದು ಡಿಸ್ಟರ್ಬೆನ್ಸ್ ಆಗ್ಬೋದು ಡಿವೋರ್ಸ್ ಕೂಡ ಆಗ್ಬೋದು ಅಥವಾ ನಿಮ್ಮ ಮ್ಯಾರೇಜ್ ಏನಾಗಿದೆ ಈಗಲ್ವಾ ಅದು ಕೂಡ ನಿಮಗೆ ಡಿಸ್ಟರ್ಬೆನ್ಸನ್ನು ಅನ್ನು ಕೊಟ್ಟೇ ಕೊಡೋದು ಇದು ವಿಚಾರ ಓಕೆ ನಾನು ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ನೆಕ್ಸ್ಟ್ ಏನಾಗುತ್ತೆ ಈಗ ನಾನು ಕಾರ್ಯಕ್ಷೇತ್ರದ ಬಗ್ಗೆ ಮಾತಾಡಬೇಕಾದ್ರೆ ನಮ್ಮ ಒಂದು ಸಿಂಹ ಲಗ್ನಕ್ಕೆ ಕಾರ್ಯಕ್ಷೇತ್ರದ ಬಗ್ಗೆ ಮಾತಾಡಬೇಕಾದ್ರೆ ಅದು ಪರವಾಗಿಲ್ಲ ಈಗ ನಿಮಗೆ ವಿದೇಶ ಪ್ರಯಾಣ ಮಾಡಬೇಕು ಟ್ರಾವೆಲಿಂಗ್ ಮಾಡಬೇಕು ದೂರ ಹೋಗಬೇಕು ಮನೆಯಿಂದ ದೂರ ಕೆಲಸ ಮಾಡಬೇಕು ಅದಕ್ಕೆಲ್ಲರಿಗೂ ಕೂಡ ಯಾರೆಲ್ಲ ಯೋಗ್ಯ ವಯಸ್ಸು ರಿದ್ದಾರೆ ಅಥವಾ ಯಾರೆಲ್ಲ ಓದು ಮುಗಿಯಿತು ಅವರೆಲ್ಲರಿಗೂ ಕೂಡ ಇದಕ್ಕೆ ಬೇಕ ಬೇಕಾಗಿ ಪ್ರಯತ್ನ ಮಾಡ್ಬೋದು ವಿದೇಶಕ್ಕೆ ಹೋಗ್ಲಿಕ್ಕೂ ಸಮೇತ ಪ್ರಯತ್ನ ಮಾಡ್ಬೋದು ಇದು ಬಹಳ ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಕಾರ್ಯಕ್ಷೇತ್ರ ಒಂದು ಉನ್ನತ ಮಟ್ಟವನ್ನು ಕೊಡುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂದರೆ ಅದರಲ್ಲಿ ಅಂಥ ಸಮಸ್ಯೆ ಇಲ್ಲ ಅಂದರೆ ಅದರ ಇನ್ನೊಂದು ವಿಚಾರ ಏನಂದರೆ ಯಾರೆಲ್ಲ ಕೆಲಸದಲ್ಲಿದ್ದೀರಾ ಅವರಿಗೆಲ್ಲ ಕೂಡ ಕೆಲಸ ಟ್ರಾನ್ಸ್ಫರ್ ಆಗುವಂಥದ್ದು ಒಂದು ಕಡೆಗೆ ಮತ್ತೊಂದು ಕಡೆಗೆ ಹೋಗುವಂಥದ್ದು ಒಂದು ಕಂಪನಿ ಬಿಟ್ಟು ಮತ್ತೊಂದು ಕಡೆ ಅಥವಾ ಏನೇ ಆದರೂ ಕೂಡ ಕೆಲಸದಲ್ಲಿ ಕೂಡ ನಿಮಗೆ ಬದಲಾವಣೆಗಳು ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಅದಕ್ಕೆ ಬೇಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಅದರಲ್ಲಿ ಗೆಲುವನ್ನು ಸಾಧಿಸಿ ಸಾಧಿಸಿದ್ರೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ

ಬೆಳಿಗ್ಗೆ ಒಂಬತ್ತುವರೆ ಓಕೆ ಜಿತೇಂದ್ರ ಹೆಸರು ಆಯ್ತಮ್ಮ ಏನು ಅವನು ಏನು ನಿಮ್ಮ ಮಾತು ಕೇಳುದಿಲ್ಲ ಅಂತ ಕಂಪ್ಲೇಂಟ್ ಅಮ್ಮ ನಿಮ್ದು ಅಥವಾ ಜಾಬ್ ಈಗ ಕಲ್ತ ಹೇಳಿ ನನಗೆ ಅವನ ಹೆಸರೇನು ಜಿತೇಂದ್ರ ಓಕೆ ಅಷ್ಟು ಹಾಗೆ ಹಾಗೆ ಎಳ್ದು ಯಾರು ಎಳ್ದು ಕರಿತೀರ ಜಿತೇಂದ್ರ ಅಂತ ಏನಮ್ಮ ಅಲ್ವಾ ಓಕೆ ಸೊ ಯಾಕೋ ಗೊತ್ತಿಲ್ಲ ಮಗ ತುಂಬ ಬೆಳಿಬೇಕಂತ ತುಂಬ ಆಸೆ ಇಟ್ಕೊಂಡಿದ್ದಾರೆ ಪರವಾಗಿಲ್ಲ ಅಂತ ಹೇಳಿದರೆ ಬಟ್ ಜಾತಕದಲ್ಲಿ ಏನುಂಟಪ್ಪ ಉಂಟಪ್ಪ ಜಾತಕ ಏನು ಕಥ ಹೇಳ್ತಾರೆ ಜಾತಕ ರಾಹು ದೇಶೆ ಸ್ಟಾರ್ಟ್ ಆಗಿದೆ ತುಂಬ ಸುಲಭ ಅಲ್ಲ ರಾಹು ದೇಶ ರೈಟ್ ತಾನೆ ರಾಹು ಸಪ್ತಮದ ರಿಸಲ್ಟ್ ಕೊಡ್ತಾ ಇದ್ದಾನೆ ರಾಹು ದೇಶ ನಡೆಯುವಾಗ ಎಲ್ಲರಲ್ಲಿ ಕೂಡ ಜಾಗೃತೆ ಬೇಕು ಅಂತ ಇಂಡಿಕೇಶನ್ ಉಂಟಮ್ಮ ಇನ್ನೇ ನನಗೆ ಕೆಲಸ ಸಿಗುತ್ತಾ ಕೆಲಸ ನೋಡಿ ಈ ಮೂಮೆಂಟಲ್ಲಿ ಕೆಲಸಕ್ಕೆ ಪ್ರಯತ್ನ ಮಾಡಿದ್ರೆ ಕೆಲಸ ಸಿಗುತ್ತೆ ಬಟ್ ಮನೆಯಿಂದ ದೂರ ಹೋಗಬೇಕಂತು ಮನೆಯಿಂದ ದೂರ ಹೋಗಿ ಕೆಲಸ ಆಗುತ್ತಮ್ಮ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಅದು ಒಳ್ಳೆ ರಿಸಲ್ಟ್ ಕೊಟ್ಟೇ ಕೊಡ್ತದೆ ಆದಷ್ಟು ಮಗನಿಗೆ ಹೇಳಿ ಗುರುವಿನ ಟೆಂಪಲ್ಗೆ ಹೋಗಿ ಹೋಗಲಿಕ್ಕೆ ಗುರುವಿನ ಆರಾಧನೆ ಮಾಡಲಿಕ್ಕೆ ಗುರುವಿನ ಸೇವೆ ಮಾಡಲಿಕ್ಕೆ ಅಷ್ಟೊಂದು ಮಾಡಲಿಕ್ಕೆ ಈಗ ನೀವು ಸಾಯರಾಮಿ ಹೇಳಿದ್ರಲ್ವಾ ಸೊ ಅದಕ್ಕೆ ಬೇಕಾ ಗುರುವಿನ ಟೆಂಪಲ್ಗೆ ನೀವು ಹೋದಾಗ ಮಗ ಹೋದಾಗ ಅದ್ರಲ್ಲಿ ಕೂಡ ಬಹಳ ಒಳ್ಳೆ ರಿಸಲ್ಟ್ ಬರ್ತದೆ ಮತ್ತೊಂದು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ರೈಟಾ ಖಂಡಿತ ಉಂಟಮ್ಮ ಹಂಡ್ರೆಡ್ ಪರ್ಸೆಂಟ್ ಉಂಟು ಒಂದೆರಡು ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅಥವಾ ಅವನಿಗೆ ವಿದೇಶಕ್ಕೆ ಹೋಗಲಿಕ್ಕೆ ವಿದೇಶಕ್ಕೆ ಹೋಗ್ಲಿಕ್ಕೆ ಹೇಳಿ ಎಲ್ಲಿ ಬೇಕು ಹೋಗ್ಬೋದಮ್ಮ ಪರವಾಗಿಲ್ಲ ಬಟ್ ರಾಹು ದೇಶದಲ್ಲಿ ಏನು ಜಾಗ್ರತೆ ಬೇಕು ವ್ಯವಹಾರದಲ್ಲಿ ಜಾಗ್ರತೆ ಬೇಕು ಫ್ರೆಂಡ್ಸ್ ಲೆರಲ್ಲಿ ಜಾಗೃತೆ ಬೇಕು ಹಣಕಾಸು ಯಾರಿಗೆ ಕೊಡಲಿಕ್ಕೆ ಹೋಗ್ಬಾರ್ದು ಇಷ್ಟನ್ನು ಮಾಡಿಕೊಂಡಾಗ ಖಂಡಿತವಾಗಿ ಅದು ಒಳ್ಳೆ ರಿಸಲ್ಟ್ ಕೊಡ್ತೇವೆ ಅವನಿಗೆ ರಾಹು ದೇಶ ಮುಂದೆ ಹೋಗ್ತಾ ಇದ್ದಾಗ ನಿಮ್ಮ ಮನೆ ಚೇಂಜ್ ಆಗುತ್ತೆ ಅಂತ ಇಂಡಿಕೇಷನ್ ಉಂಟು ಸೊ ಮನೆಯನ್ನು ಚೇಂಜ್ ಮಾಡ್ಕೊಳ್ತೀರಾ ಪರವಾಗಿಲ್ಲ ಇನ್ನು ಜಾ ಅದು ಚಾಶಾ ಜಿತೇಂದ್ರ ಅಂತ ಹೆಸರಿಟ್ಕೊಂಡಿದ್ದಾರೆ ಜಿತೇಂದ್ರ ಹೆಸರಿಟ್ಕೊಂಡಾಗ ಇವರಲ್ಲಿ ಒಂದು ವೀಕ್ನೆಸ್ ಉಂಟು ಯಾವುದೇ ಕೆಲಸವನ್ನು ಪೂರ್ತಿ ಮಾಡೋದಿಲ್ಲ ಅಂತ ಉಂಟು ಪೂರ್ತಿ ಮಾಡಲಿಕ್ಕೆ ಹೇಳಿ ಅವರಿಗೆ ಆದಷ್ಟು ಗಣಪತಿ ಟೆಂಪಲ್ಗೆ ಹೋಗ್ಲಿಕ್ಕೆ ಹೇಳಿ ಗುರುವಿನ ಟೆಂಪಲ್ಗೆ ಹೋಗ್ಲಿಕ್ಕೆ ಹೇಳಿ ಪ್ರತಿಯೊಂದು ಕೆಲಸವನ್ನು ಕೂಡ ಪೂರ್ತಿ ಮಾಡಲಿಕ್ಕೆ ಹೇಳಿ ಪರವಾಗಿಲ್ಲ ಿಲ್ಲ ಆಗ ನೋಡಿ ಒಳ್ಳೆ ರಿಸಲ್ಟ್ ಬರಕ್ಕೆ ಸ್ಟಾರ್ಟ್ ಆಗಿದೆ ಲೈಫಲ್ಲಿ ಎಂಜಾಯ್ ಮಾಡ್ತಾರೆ ಇದು ವಿಷಯ ಓಕೆನಾ ಅರ್ಥ ಇದೆ ಸರಿ ಒಳ್ಳೆದಾಗಿ ಹೋಗಿ ಬನ್ನಿ ಕರೆ ಮಾಡ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆ ಓಕೆನಾ ಓಕೆ ನಮ್ಮ ಸಿಂಹಲಗ್ನಕ್ಕೆ ಸಂಬಂಧಪಟ್ಟಂತೆ ವಿದೇಶಕ್ಕೆ ಹೋಗುವಂಥ ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗಿದೆ ಬೇಗ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ವಿದೇಶಕ್ಕೆ ಹೋಗುವ ತುಂಬ ಒಳ್ಳೆ ರಿಸಲ್ಟನ್ನು ಕೊಡುವಂಥದ್ದು ಅಲ್ವಾ ಟ್ರಾವೆಲಿಂಗ್ ಮಾಡಿ ಹೋಗಿ ಅಂತ ಹೇಳ್ತೀನಿ ನೋಡಿ ಅಲ್ಲಿ ಸ್ವಲ್ಪ ಸಾಫ್ಟ್ ಸಾಫ್ಟ್ ಆಗಿ ನಿಮಗೆಲ್ಲ ಸಿಗಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ಎಂಡ್ಸ್ಗಳಿ ಸಿಂಹಲಗ್ನದವರು ಹುಟ್ಟಿದ ಊರಲ್ಲಿ ಇದ್ದಾರೆ ಅಂದರೆ ಅದು ತುಂಬಾ ಕಿರಿಕ್ ಅನುಭವಿಸ್ತೀರಿ ಇರಿಟೇಷನ್ ಆಗುತ್ತೆ ಏನು ಮಾಡೋ ಗೊತ್ತಾಗಲ್ಲ ಕಿರ್ಕಿರ್ ಕಿರ್ಕಿರ್ ಯಾವಾಗ ನೋಡಿದ್ರು ಕೂಡ ಇಂಥ ಪರಿಸ್ಥಿತಿಯನ್ನು ಎದುರಿಸ್ತಾನೆ ಹೋಗ್ತೀರ ಅಂತ ಮತ್ತೊಂದು ಇಂಡಿಕೇಷನ್ ಇದೆ ಅದರ ಬಗ್ಗೆ ಗಮನ ಕೊಡಿ ಇನ್ನು ಹಣಕಾಸಿನ ವಿಚಾರದಲ್ಲಿ ನಾನು ಮಾತಾಡಬೇಕಾದ್ರೆ ನಮ್ಮ ಸಿಂಹಲಗ್ನದವರಿಗೆ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಹಣಕಾಸು ವ್ಯಯ ಆಗ್ಬೋದು ಅಂತ ಇಂಡಿಕೇಷನ್ ಇದೆ ರೈಟ್ ನೀವು ಹಾಸ್ಪಿಟಲೈಸ್ ಆಗ್ಬೋದು ಆರೋಗ್ಯ ಸಮಸ್ಯೆ ಆಯಿತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹಣಕಾಸು ಖರ್ಚಾಗ್ಬೋದು ಅಂತ ಇಂಡಿಕೇಶನ್ ಬಟ್ ಹಣಕಾಸು ಬರುವುದು ಕೂಡ ಉಂಟು ಬರುತ್ತೆ ಹಣ ಬಟ್ ಅಷ್ಟೇ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಗೆ ಒಳಗಾಗಿ ಹಣಕಾಸಿನ ವಿಚಾರದಲ್ಲಿ ಪ್ರಾಬ್ಲಮ್ ಆಗ್ಬೋದು ಅಥವಾ ಹೆಲ್ತ್ ರಿಲೇಟೆಡ್ ಸಮಸ್ಯೆಯಾಗಿ ಹಣಕಾಸು ನಿಮ್ಮಿಂದ ಕೈ ಕೈ ಬಿಟ್ಟು ಹೋಗ್ಬೋದು ಅಂತ ಮತ್ತೊಂದು ಇಂಡಿಕೇಶನ್ ಅದರ ಬಗ್ಗೆ ಗಮನಗೂಡಿ ತುಂಬಾ ಚೆನ್ನಾಗಿರ್ತದೆ ಆಲ್ರೆಡಿ ಮದುವೆ ಬಗ್ಗೆ ಹೇಳಿದ್ದೇನೆ ಕೆಲಸದ ಬಗ್ಗೆ ಹೇಳಿದೆ ಹಣಕಾಸಿನ ಬಗ್ಗೆ ಹೇಳಿದೆ ಇನ್ನು ಮನೆ ಕಟ್ಟುವ ವಿಚಾರಕ್ಕೆ ನೋಡ್ಬೇಕಾದ್ರೆ ಖಂಡಿತ ಮನೆ ಕಟ್ಟುವ ವಿಚಾರದಲ್ಲಿ ಇದರಲ್ಲಿ ಒಳ್ಳೆ ಫೇವರಬಲ್ ಅದ ರಿಸಲ್ಟ್ ಉಂಟು ಮನೆ ಕಟ್ಟುವ ವಿಚಾರದಲ್ಲಿ ನೀವು ಪ್ರೊಸೀಡ್ ಆಗ್ಬೋದು ಮನೆ ತಗೊಳ್ಬೇಕು ಜಾಗ ತಗೊಳ್ಬೇಕು ಏನಾದರೂ ಕೂಡ ಅದರಲ್ಲಿ ನಿಮಗೆ ಪ್ರೊಸೀಡ್ ಆಗಬೇಕಾದ್ರೆ ಖಂಡಿತ ಒಂದು ಒಳ್ಳೆ ರಿಸಲ್ಟ್ ಬರುವಂಥದ್ದುಂಟು ಅದಕ್ಕೋಸ್ಕರ ನೀವು ವೇಟ್ ಮಾಡಿ ಅಂತ ಹೇಳ್ತೀನಿ ಯಾಕಂದ್ರೆ ಈ ಮೂಮೆಂಟ್ ಅಲ್ಲಿ ಮನೆ ಕಟ್ಟುವಂಥದ್ದು ಬೇಕಾಗಿಲ್ಲ ನೀವು ಪ್ಲಾನ್ ಮಾಡಿ ಇಡ್ಬೋದು ಓಕೆನಾ ಪ್ಲಾನ್ ಮಾಡಬೇಕು ಪ್ಲಾನ್ ಮಾಡಿ ಅದಕ್ಕೆ ಏನೆಲ್ಲ ಪ್ರೊಸೀಜರ್ ಬೇಕು ಅದೆಲ್ಲ ಮಾಡಿ ಎಲ್ಲ ಲೋನ್ ಕೊಡ್ತಾರೆ ಅಥವಾ ಲೋನ್ ಬೇಕು ನಿಮಗೆ ಅದನ್ನು ಮಾಡಿ ಯಾಕಂದ್ರೆ ಈಗ ನಿಮಗೆ ಲಗ್ನದಿಂದ ಅಷ್ಟಮದಲ್ಲಿ ಗುರು ಮಹಾರಾಜ ಹೋಗ್ತಾ ಇದ್ದಾನೆ ಓಕೆ ಆತ ಭಾಗ್ಯಕ್ಕೆ ಬರ ಭಾಗ್ಯಕ್ಕೆ ಬರಬೇಕಾದ್ರೆ ಈ ವರ್ಷ ಎಂಡ್ ಆಗಬೇಕು ಈ ವರ್ಷ ಎಂಡ್ ಆದ್ರೆ ಭಾಗ್ಯಕ್ಕೆ ಬರ್ತಾನೆ ಆ ನಂತರದ ದಿನಗಳು ಆಶಾದಾಯಕ ಆಗೇನಾಗುತ್ತೆ ನಿಮಗೆ ಮನೆ ಕಟ್ಟುವ ವಿಚಾರದಲ್ಲಿ ಪ್ರೊಸೀಡ್ ಆಗ್ತಿರೋದು ಇಂಡಿಕೇಶನ್ ಈಗ ರೆಡಿ ಮಾಡಿಡೋದಕ್ಕೆ ಏನು ಸಮಸ್ಯೆ ಇಲ್ಲ ಈಗಲೇ ಅದು ಯೋಗ ತೋರಿಸ್ತಂಡು ರೆಡಿ ಮಾಡಿ ಇಡಿ ಎಲ್ಲ ರೀತಿಯಲ್ಲಿ ಅದಕ್ಕೆ ಆ ಒಂದು ಫ ಮೊತ್ತ ಮೊದಲನೇದಾಗಿ ಆ ಒಂದು ಫೌಂಡೇಶನ್ ಲೆವೆಲಲ್ಲಿ ಅದೇನು ಪ್ರಿಪೇರ್ ಮಾಡಲಿಕ್ಕೆ ಉಂಟು ಅದೆಲ್ಲ ಪ್ರಿಪೇರ್ ಮಾಡಿ ಅಂತ ಇಂಡಿಕೇಷನ್ ಇದೆ ಸೊ ಅದನ್ನೆಲ್ಲ ಮಾಡಿದಾಗ ಖಂಡಿತವಾಗಿ ಮನೆ ಕಟ್ಟೊಂದು ಯೋಗ ಭಾಗ್ಯ ಈ ವರ್ಷ ಎಂಡಾದಾಗ ಸ್ಟಾರ್ಟ್ ಆಗುತ್ತೆ ನಿಮಗೆ ಖಂಡಿತ ನೀವು ಮಾಡ್ಬೋದು ಮನೆ ಮಾಡ್ತೀರಾ ನೀವು ಜಾಗ ತಗೊಳ್ತೀರಾ ನೀವು ಮಹಡಿ ಮನೆ ಮಾಡ್ತೀರಾ ಅಥವಾ ಒಂದು ಮನೆ ಉಂಟು ಅದನ್ನು ಕಟ್ ಇದು ಒಂದು ಮನೆ ಉಂಟು ಅದರ ಮೇಲೆ ಮತ್ತೊಂದು ಮನೆ ಮಾಡ್ತೀರಾ ಡೆಮೊಲಿಷ್ ಮಾಡಿ ಮನೆ ಮಾಡ್ತೀರಾ ನೀವೇನು ಬೇಕಾದರೂ ಮಾಡಿ ಸೊ ಅದು ಒಳ್ಳೆ ರಿಸಲ್ಟನ್ನು ಬಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೇ ಕೊಡುತ್ತೆ ರೈತನೇ ಇದು ವಿಚಾರ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ಓಕೆನಾ ಆನಂತರ ಸಿಂಹಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಆರೋಗ್ಯದ ಬಗ್ಗೆ ಮೊದಲೇ ಹೇಳಿದೆ ಕೆಲಸದ ಬಗ್ಗೆ ಕೂಡ ಹೇಳಿದೆ ಮತ್ತು ನಿಮಗೆ ಬಹಳ ಮೇಜರ್ ಆಗಿರುವಂತದ್ದು ಮದುವೆ ಜೀವನ ಓಕೆನಾ ಸೊ ಮ್ಯಾರಿಡ್ ಲೈಫ್ ಅದರಲ್ಲಿ ಕೂಡ ಸ್ತ್ರೀ ಜಾತಕ ಆದರೆ ಮ್ಯಾರಿಡ್ ಲೈಫ್ ಟೋಟಲಿ ಡಿಸ್ಟರ್ಬೆನ್ಸ್ ಆಗಬಹುದು ಅಂತ ಒಂದು ಇಂಡಿಕೇಶನ್ ಇದೆ ನಿಮ್ಮನ್ನು ನೀವೇ ಸ್ವಲ್ಪ ಪ್ರೊಟೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ನೋಡಿ ಯಾವ ರೀತಿ ರಿಸಲ್ಟ್ ಬರುತ್ತೆ ಖಂಡಿತ ಗೊತ್ತಾಗುತ್ತೆ ನಿಮಗೆ ರೈಟ್ ಓಕೆನಾ ನಾಳೆ ಮನೆಯಲ್ಲಿರ್ತೀನಿ ಜಾತಕವನ್ನು ತಂದು ಖಂಡಿತ ತೋರಿಸಬಹುದು ಕಟ್ಪಾಡಿಯಲ್ಲಿ ಇರ್ತೀನಿ ನಾಳೆ ಜನ ಜಾತಕವನ್ನು ತಂದು ತೋರಿಸ್ಬೋದು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಸಮಯ ಮೀರ್ ಏನು ಮಾಡೋಕ್ಕಾಗಲ್ಲ ನಾಳೆ ಇದರ ಬಗ್ಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಏನೆಲ್ಲ ಉಂಟು ಏನಿಲ್ಲ ಎಲ್ಲ ಕೂಡ ಓಕೆನಾ ರೈಟ್ ತುಂಬ ಚೆನ್ನಾಗಿರುತ್ತೆ ಈಗ ಸಮಯ ಮೀರ್ ಏನು ಮಾಡೋಕ್ಕಾಗಲ್ಲ ಆರಾಧ್ಯ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿ ವೀಕ್ಷಕರಿಗೆ ಏನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೆ ಎಲ್ಲರಿಗೂ ಸಲಾಮ್ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾಲ್ ಸ್ಟ್ರೀಟ್ ಮ್ಯಾಂಗ್ಳೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್